ಪರಮಾತ್ಮನ ಪಾದ ಪದ್ಮಗಳಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಯಾರ್ಯಾರು ಗಾಯತ್ರಿ ಉಪಾಸನೆ ಮಾಡ್ತಿದ್ದೀರಾ, ಸಂಧ್ಯಾ ವಂದನೆ ಮಾಡ್ತಿದ್ದೀರಾ, ನಿಮ್ಮೆಲ್ಲರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಇಂಥ ಒಂದು ಅಪೂರ್ವವಾಗಿರತಕ್ಕಂಥ ಕಾರ್ಯಕ್ರಮವನ್ನ ಒಂದು ಪರಿಕಲ್ಪನೆ ಮಾಡಿ ಸಂಯೋಜನೆ ಮಾಡಿರತಕ್ಕಂಥ ಅಖಿಲ ಹವ್ಯಕ ಮಹಾಸಭೆಗೆ ವಿಶೇಷವಾಗಿ ಅಧ್ಯಕ್ಷರಾಗಿರತಕ್ಕಂಥ ಅಖಿಲ ಗಿರಿಧರವ್ರಿಗೆ, ಕೃಷ್ಣಮೂರ್ತಿ ಹಿರಿಯವ್ರಿಗೆ, ವೇಣು ವಿಘ್ನೇಶ್ ಅವ್ರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅಭಿನಂದಿರತಕ್ಕಂಥ ಅಭಿನಂದನೆಯನ್ನು ಕೋರ್ತಾ, ಬ್ರಾಹ್ಮಣ ಸಮಾಜ ಬೆಂಗಳೂರಿನಲ್ಲಿ ಡೊಮಿನೆಂಟ್ ಆಗಿರುವಾಗ, ವ್ಯಾಪಕವಾಗಿರುವಾಗ, ಇಷ್ಟು ಜನ ಬ್ರಾಹ್ಮಣರು ಹಳ್ಳಿಗಳು, ಊರುಗಳು, ನಗರಗಳು, ಪಟ್ಟಣಗಳು ಎಲ್ಲ ಬಿಟ್ಟು ಬೆಂಗಳೂರಿನಲ್ಲಿ ಇಷ್ಟು ವರ್ಷದಿಂದ ಇಡೀ ಬೆಂಗಳೂರಿನ ಸಂಪತ್ತಿಗೆ, ಸಮೃದ್ಧಿಗೆ, ಸಂಪನ್ನತೆಗೆ ಅದ್ಭುತ ಶ್ರಮಿಸಿರುವಾಗ, ಇಷ್ಟು ಜನ ಬ್ರಾಹ್ಮಣರಿದ್ರು ಕೂಡ ಇಂಥ ಒಂದು ಗಾಯತ್ರಿ ಡೇ ಅಂತ ಯಾರು ಯಾಕೆ ಮಾಡಲಿಲ್ಲ ಅನ್ನೋದು ಬರಲ್ಲ ಪ್ರಶ್ನೆ. ಫಾರ್ ಎ ಗ್ರೇಟ್ ಆರ್ಗನೈಸೇಷನ್ ಟು ಟೇಕ್ ಓವರ್ ಇತಿಹಾಸ ಕಾದಿತ್ತು, ಹವ್ಯಕ ಮಹೋತ್ಸವ ಬರಲಿ, ಅದು ಮಾಡಲಿ ಅಂತ ಕಾದಿತ್ತು. ಮೊದಲನೇ ಸಂಸ್ಕಾರ ಒಬ್ಬ ಬ್ರಾಹ್ಮಣ ಅದ್ಭುತವಾಗಿ ಬೆಳೆದ, ಮಹತ್ತಾಗಿ ಬೆಳೆದ, ಬೃಹತ್ತಾಗಿ ಬೆಳೆದ ಅಂತ ವೃಕ್ಷ, ಬೃಹತ್ ವೃಕ್ಷ, ದ ಸ್ಟ್ರೆಂತ್ ಆಫ್ ದಿ ರೂಟ್ಸ್, ಬೇರುಗಳ ದೃಢತೆಯಲ್ಲಿ ಶಕ್ತಿಗಳಲ್ಲಿರುತ್ತೆ. ಒಬ್ಬ ಬ್ರಾಹ್ಮಣನಿಗೆ ಬೇರು ಅಂತಂದ್ರೆ ಸಂಧ್ಯಾವಂದನೆ ಮತ್ತು ಗಾಯತ್ರಿ ರೂಟ್ಸ್. ಅದಕ್ಕೆ ನಾನು ಯಾವಾಗ ಚಲಿಂಗ್ ಟು ದಿ ಚಿಲ್ಡ್ರನ್ ದಿ ಬ್ರಾಹ್ಮಣ್ಸ್, ಗೋ ಬ್ಯಾಕ್ ಟು ದಿ ರೂಟ್ಸ್, ಗೋ ಬ್ಯಾಕ್ ಟು ದಿ ರೂಟ್ಸ್ ಅಂದ್ರೆ ಹಳ್ಳಿ ಹೋಗಿ ಅಂತಲ್ಲ, ಸಂಧ್ಯಾವಂದನೆ ಹೋಗಿ ಗಾಯತ್ರಿ ಹೋಗಿ ಅಂತ. ಗಾಯತ್ರಿಯ ನಾನು ತುಂಬಾ ಚಿಕ್ಕ ವಯಸ್ಸಿದ್ದಾಗ ನನ್ನ ಹಳ್ಳಿನಲ್ಲಿ ಹದಿನೈದು ದಿವಸ ಸ್ವಾಮಿ ದೇವಸ್ಥಾನದ ಪುರೋಹಿತರು ಅರ್ಚಕರು ದುಡ್ಡಿಲ್ಲ, ಕಾಸಿಲ್ಲ, ಏನೂ ಇಲ್ಲ ಪಾಪ, ಅದರ ಮುಖದಲ್ಲಿ ಏನು ತೇಜಸ್ಸಿತ್ತು, ಏನು ವರ್ಚಸ್ಸಿತ್ತು, ಏನು ಹದಿನಾಲ್ಕು ಊರುಗಳ ಪಾಸಲಿ ಎಲ್ಲ ಜನಗಳು ಬಂದು ಅವ್ರಿಗೆ ಕಾಲಿಗೆ ಬಿದ್ದು ಅವ್ರ ನಮಸ್ಕಾರ ಹತ್ರ ಎಲ್ಲ ಕೇಳ್ಕೊಂಡು ಹೋಗೋರು. ನಾನು ಹೇಳಿದೆ, ನೀವೇನು ಎಜುಕೇಟೆಡ್ ಅಲ್ಲ, ಏನು ಏನೂ ಇಲ್ಲ, ಸುಮ್ಮನೆ ಒಬ್ಬ ವ್ಯಕ್ತಿ ಅಂತ ಅಷ್ಟೇ, ಅದು ಒಳ್ಳೆ ಕಳೆ ತೇಜಸ್ಸು ಲಕ್ಷಣ ಇದೆ, ಮತ್ತೆ ಪ್ರಪಂಚ ನಿಮ್ಮ ಪ್ರಪಂಚ ಅಂತ ಏನಿದೆ ಸುತ್ತಮುತ್ತ ಹಳ್ಳಿಗಳು ಊರುಗಳ ಜನ ಎಲ್ಲ ನಿಮ್ಮ ದೇವ್ರ ಥರ ನೋಡ್ತಾರೆ, ಏನು ರೀಸನ್ ಅಂತಂದ್ರೆ ನಾನು ಏನು ಓದ್ಬೋದು, ಹೇಳಿದ್ರು ಸತ್ಯ ಹೇಳಬೇಕು, ಬ್ರಾಹ್ಮಣ ಸುಳ್ಳು ಹೇಳ್ಕೊಡೋದು ಏನೂ ಗೊತ್ತಿಲ್ಲ, ನನಗೆ ಶಾಸ್ತ್ರ ಓದಿಲ್ಲ, ವೇದ ಉಪನಿಷತ್ತು ಏನೂ ಗೊತ್ತಿಲ್ಲ ನನಗೆ, ನಾವು ಚಿಕ್ಕ ವಯಸ್ಸಲ್ಲಿ ಧರ್ಮದ ಪೂಜೆಯಿಂದ ಮಾಡಿಸೋರು, ನಮಗೆ ಈಗಲೇ ಉಪನಯನ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಆರ್ಕೆಸ್ಟ್ರಾ ಕೆಲಸ ಮಾಡಿಸೋದು ಈವಾಗ ಇವೆಲ್ಲ ಆಗಿಲ್ಲ, ಹಿಂದೆ ಧರ್ಮದ ಪೂಜೆಯಿಂದ ಮಾಡ್ತಿದ್ರು ಹಳ್ಳಿಗಳಲ್ಲಿ, ಯಾರೋ ಶಾಂಗೋರು ಹೋಟೆಲ್ ಮಾಡಿಸೋರು, ಹಾಗೆ ಧರ್ಮದ ಪೂಜೆ ಮಾಡೋ ಗುರುಗಳು ಮಾತು ಕೇಳಿದ್ರು ಏನು ಅಂದರೆ, ಎಲ್ಲ ಕೈ ಬಿಟ್ಟಾಗ ಸಂಧ್ಯೆ ಗಾಯತ್ರಿ ಕಾಯಿತು ಅಂತ ಹೇಳಿದ್ರು. ನನಗೆ ಇನ್ನೇನು ಗೊತ್ತಿಲ್ಲ ಸ್ವಾಮಿ, ಆದರೆ ನನ್ನ ಜೀವನದಲ್ಲಿ ನನಗೆ ಬುದ್ಧಿ ಬಂದಿರೋ ಹಾಗೆ ಒಂದು ದಿನ ನಾನು ಗಾಯತ್ರಿ ತಪ್ಪಿಸಿಲ್ಲ, ಎಲ್ಲಿದ್ರು ಎಷ್ಟೊತ್ತಿಗಿದ್ರು ಗಾಯತ್ರಿ ಮಾಡ್ತೀನಿ, ಅದ್ರ ಫಲ ಇರ್ಬೋದು. ಆಮೇಲೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಐ ಕೇಮ್ ಅಕ್ರಾಸ್ ಲಾಟ್ ಆಫ್ ಪೀಪಲ್, ಲಾಟ್ ಆಫ್ ಪೀಪಲ್, ಯಾರ ಮುಖದಲ್ಲಿ ತೇಜಸ್ಸಿತ್ತು, ವರ್ಚಸ್ಸಿತ್ತು, ರಾಜಸ್ಸಿತ್ತು, ಹುಮ್ಮಸ್ಸಿತ್ತು, ಯಾರ ಜೀವನದಲ್ಲಿ ಶ್ರೇಯಸ್ಸಿತ್ತು, ಯಾರ ಜೀವನ ಯಶಸ್ಸಿತ್ತು, ಅದೆಲ್ಲದರ ಹಿಂದೆ ಒಂದು ಅದ್ಭುತ ಇತ್ತು,
ಒಂದು ವಿಸ್ಮಯ ಇದ್ದು ಅದೇ ಗಾಯತ್ರಿ ಅದೇ ಸತ್ಯ. ಗಾಯತ್ರಿ ಆ ಮಂತ್ರ ಮಾಡ್ತಾ 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 ಲಿಪ್ ಮೂಮೆಂಟ್ ನಿಧಾನ ಕಡಿಮೆ ಅಂತ ಬಂದು ಒಳಗೆ ಅದುರಡನ 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 ಆಗುತ್ತಾ ಅಂಡ್ ಇದೆಲ್ಲ ನೋಯಿಂಗ್ಲಿ ನೋಯಿಂಗ್ಲಿ ಆಗುತ್ತಾ ಎ ಸ್ಟೇಜ್ ಕಮ್ಸ್ ಅನ್ನೋಯಿಂಗ್ಲಿ ವಿತಿನ್ ದಟ್ ಈಸ್ ಸಮಿಂಗ್ ಅಂಡ್ ರಿಬೋರ್ಟಿಂಗ್ ಸ್ಟಾರ್ಟ್ಸ್. ದಟ್ ಈಸ್ ದ ಸ್ಟೇಜ್ ವೇರ್ ಯು ಟು ರೀಚ್ ವಿಚ್ ಕೀಪ್ಸ್ ಯುವರ್ ಬಾಡಿ ಮೈಂಡ್ ಟೋಟಲಿ ಫಿಟ್. ಗಾಯತ್ರಿಯನ್ನು ದಿನ ದಿನ ಮಾಡಬೇಕು ಅಂತಾರೆ. ದಿನ ಮಾಡಬೇಕು ಯಾಕಪ್ಪ ದಿನ ಮೂರು ಸಾರ್ತಿ ಸಂಧ್ಯಾವನೆ ಮಾಡ್ಕೊಳ್ಳುವಂತ ಪುರೋಹಿತರು ಮುಂದೆ ಟೆಂಪಲ್ ಹೇಳ್ತಾರೆ. ಉಪನಯ ಟೆಂಪಲ್ಲಿ ಮೂರು ಸಾರ್ತಿ ಉಪನ ನೀನು ಮಾಡಬೇಕು ಸಂಧ್ಯಾವನೆ ಗಾಯತ್ರಿ ಮಾಡ್ಕೋ. ನನ್ನ ಸ್ನೇಹಿತ ಒಬ್ಬ ಇದ್ದ ಡಾಕ್ಟರ್ ಎಂ ಜಿ ಪ್ರಸಾದ್ ಅಂತ ನ್ಯೂಜೆರ್ಸಿ ಯೂನಿವರ್ಸಿಟಿಯಲ್ಲಿ ವರ್ಲ್ಡ್ ಮೇರಿ ಫೋರಂ ಚೇರ್ಮನ್ ಆಗಿದ್ದರು. ಅವರು ನ್ಯೂಜೆರ್ಸಿ ಯೂನಿವರ್ಸಿಟಿಯಿಂದ ಒಂದಷ್ಟು ಫಂಡ್ಸ್ ತಗೊಂಡು ಗಾಯತ್ರಿ ಬಗ್ಗೆ ಲ್ಯಾಬೊರೇಟರಿನಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಮಾಡಿದರು. ಹಾಗೆ ನಮ್ಮ ಇಂಡಿಯಾದಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನವರು ಐ ಐ ಟಿ ಹೈದರಾಬಾದ್ನವರು ಇವರು ಕೂಡ ಗಾಯತ್ರಿ ಬಗ್ಗೆ ತುಂಬ ಎಕ್ಸ್ಪೆರಿಮೆಂಟ್ಸ್ ಕನೆಕ್ಟ್ ಮಾಡಿದ್ದಾರೆ. ಎಂ ಜಿ ಪ್ರಸಾದ್ ಅಮೆರಿಕದಲ್ಲಿ ನಾನು ಹೋದಾಗ ಅವರು ಮಾತು ಕೇಳಿದರು, ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಸಾಂಪ್ರದಾಯಿಕವಾಗಿ ಪರಮ ಭಕ್ತಿಯಿಂದ ಗಾಯತ್ರಿಯನ್ನು ಪೂರ್ತಿ ಮನಸ್ಸಿಟ್ಟು ಉಪಾಸನೆ ಮಾಡಿದಾಗ ಜಪ ಮಾಡಿದಾಗ ಒಬ್ಬ ಮನುಷ್ಯನ ದೇಹದ ಒಳಗಿನಿಂದ 100,000 ತರಂಗಗಳು ಅದ್ಭುತವಾಗಿ ಚಿಮ್ಮತ್ವೆ ಒಮ್ಮತ್ವೆ. ದೇರ್ ಬಿ 1,00,000 ವೈಬ್ರೇಷನ್ಸ್ ಆಲ್ ಅಕ್ರಾಸ್ ಆಲ್ ಓವರ್ ದಿ ಬಾಡಿ ವೆನ್ ಯು ಸ್ಟಾರ್ಟ್ ಚಾಂಟಿಂಗ್ ದ ಗಾಯತ್ರಿ ಇನ್ ಎ ವೆರಿ ವೆರಿ ಟ್ರೆಡಿಷನಲ್ ಅಂಡ್ ಡಿವೈನ್ ವೇ. ಆದರೆ ಅಷ್ಟು ತಪಸ್ಸಿದ್ದರ ಕೂತು ಮಾತ್ರ ನಮ್ಗೆ ಯೋಗ್ಯತೆ ಇಲ್ಲರೆ ನಾವು ಆರ್ಡಿನರಿ ಪೀಪಲ್ ನಾವು ಆಫೀಸ್ಗೆ ಹೋಗ್ಬೇಕು ಕೆಲಸಕ್ಕೆ ಹೋಗ್ಬೇಕು ಸಾವಿರ ಇರುತ್ತೆ ತಪಸ್ ಮಾಡೋ ಅಂತ ಹೇಳ್ಬಿಟ್ಟು ಐ ನೋ ಬೇಸಿಕಲಿ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಒಬ್ಬರು ಅಲ್ಲಿ ಕೂತ್ಕೊಳ್ತೀನಿ ಒಂದು ಹತ್ತು ನಿಮಿಷ ನಾನು ಹೊಸ ಜ್ಞಾನ ಮಾಡ್ಕೊಂಡು ಗಾಯತ್ರಿ ಹೆಲ್ಪ್ ಹೋಗ್ತೀನಿ ಅಂತಕ್ಕಂಥವ್ರಿಗೆ ಅಂಥವ್ರಿಗೆ ಕೂಡ ಗಾಯತ್ರಿಯನ್ನ ಓಂ ಭೂರ್ಭುವಸ್ತು ಓಂ ತತ್ಸವಿತ್ವರಣ್ಯ ಭರ್ಗೋ ದೇವಸಿಂಗಿ ದೇವೇನ ಪ್ರಚೋದಯ ಇಷ್ಟನ್ನ ನೀವು 10 ಸಾರ್ತಿ ಹೇಳ್ಕೊಂಡಾಗ ಇಷ್ಟನ್ನ ನೀವು 24 ಸಾರ್ತಿ ಹೇಳ್ಕೊಂಡಾಗ ಅದು 24 ಅನ್ನತಕ್ಕಂಥದ್ದು ಯಾಕೆ ಅಂತಂದ್ರೆ ಅದು ಛಂದಸ್ಸು. ಮೆನಿ ಪೀಪಲ್ ಮಿಸ್ಟೇಕ್ ಗಾಯತ್ರಿ ಇಸ್ ಮಂತ್ರ ಯು ನೋ ಅಬೌಟ್ ಇಟ್ ಇಸ್ ಛಂದಸ್ಸು. ಗಾಯತ್ರಿ ಛಂದಸ್ಸಿಗೆ ಲಕ್ಷಣ 24 ಅಕ್ಷರ. ನಮ್ಮ ಫ್ರೆಂಡ್ ಅಜಿ ಪ್ರಸಾದ್ ಹೇಳಿದ್ರು ತುಂಬ ಪವರ್ಫುಲ್ ಆಗಿ ಉಪಾಸನೆ ಆರಾಧನೆ ಮಾಡಿ ಜಪ ತಪ ಮಾಡತಕ್ಕಂಥವ್ರಿಗೆ 100,000 ತರಂಗಗಳು ನೀನು ಕೂತು ಗಾಯತ್ರಿ ಮಾಡ್ತಾ ಇತ್ತು ಅಂದರೆ ಕನಿಷ್ಠ 24 ಅಕ್ಷರಗಳು ನಿನ್ನ ತುಡಿಯಿಂದ ನಾಲಿಗೆಯಿಂದ ಬಾಯಿನಿಂದ ಹೃದಯದಿಂದ ಚಿತ್ರದಿಂದ ಸೀಕೃತಿಯಿಂದ ಹೊರಹೊಮ್ಮದಾಗ ಕನಿಷ್ಠ ಅಂತಂದ್ರೆ 1,000 ತರಂಗಗಳು ಬರುತ್ತವೆ. 1,000 ವೈಬ್ರೇಷನ್ಸ್ ವಿಲ್ ಎಮರ್ಜ್. ಮತ್ತೆ 24 ಅಕ್ಷರಗಳಿದೆಯಲ್ಲ ಅಂದ್ರೆ ಅದು 24,000 ತರಂಗಗಳು ಬರುತ್ತೆ ಸರಿಯಾದ ಒಂದು ಬೆಳಗಿನ ಆ ಒಂದು ವಾತಾವರಣದಲ್ಲಿ ಶಾಂತ ವಾತಾವರಣದಲ್ಲಿ ನಡೆಸಿದಾಗ ಅಂದ್ರೆ 24 ಅಕ್ಷರಗಳು 1,000 ತರಂಗಗಳು 24,000 ತರಂಗಗಳು ಬೆಳಗ್ಗೆ ನೀವು ಗಾಯತ್ರಿ ಮಾಡಿದ್ರೆ ತ್ರಿಕಾಲ ಸಂಧ್ಯಾವಂದ್ಯ ಮಾಡ್ತಾವ ಅಂತಂದ್ರೆ ಮಧ್ಯಾಹ್ನ ಗಾಯತ್ರಿ ಮಾಡಿದಾಗ 24,000 ತರಂಗಗಳು ಸಾಯಂಕಾಲ ನೀವು ಗಾಯತ್ರಿ ಮಾಡಿದಾಗ 24,000 ತರಂಗಗಳು ಮೂರತ್ತು ಸಂಧ್ಯಾವಂದ್ಯ ಮಾಡೋದು ಮರಿಬೇಡ ಮಗುತ ಮುಂಜಿನಲ್ಲಿ ಉಪನಯದಲ್ಲಿ ಹೇಳ್ತಾರೆ ಗುರುಗಳು ತ್ರಿಕಾಲ ಸಂಧ್ಯಾವನ್ನ ಮಾಡು ಮೂರತ್ತು ಗಾಯತ್ರಿ ಮಾಡ್ಕೊಂಡು ಮಗು ಅಂತಾರೆ. ಒಂದೊಂದು 24 ಅಕ್ಷರದ ಒಂದೊಂದು ಗಾಯತ್ರಿಗೆ 1,000 ಕಂಪನಿಗಳು ಬಂದಾಗ ಬೆಳಿಗ್ಗೆ ಮಾಡಿದಾಗ 24,000 ಕಂಪನ ಮಧ್ಯಾಹ್ನ ನೀವು ಗಾಯತ್ರಿ ಮಾಡಿದ್ರೆ 24,000 ಕಂಪನ ಸಾಯಂಕಾಲ ಮೂರತ್ತು ನೀವು ಸಂಧ್ಯಾವನ್ನ ಮಾಡಿ ಮೂರತ್ತು ಗಾಯತ್ರಿ ಮಾಡಿದ್ರೆ 24,000 ವೈಬ್ರೇಷನ್ಸ್ ಸೌಂಡ್ ವೇವ್ಸ್ ಸೌಂಡ್ ಕರೆಂಟ್ಸ್ ನಿಮ್ಮ ಬಾಡಿನಲ್ಲಿ ಎಮರ್ಜ್ ಆಗುತ್ತೆ. 72,000 ತರಂಗಗಳು ನಿಮ್ಮ ದೇಹದ ಒಳಗಡೆಯಿಂದ ಎಲ್ಲಿ ಬರುತ್ತೆ ಅಂದ್ರೆ ಈಗ ಗಾಯತ್ರಿಯನ್ನ ನೀವು ಹೇಳುವಾಗ ಓಂ ಗುಗು ಗು ಅಂತ
ಹೇಳ್ತಾ ಇರುವಾಗ ಇಲ್ಲಿಂದ ಶಬ್ದ ಬರೋದಿಲ್ಲ, ದೇಹದ ನಾನಾ ಭಾಗಗಳಿಂದ, ದೇಹದ ಸಂದುಗೊಂದುಗಳಿಂದ, ದೇಹದ ಮೂಲೆ ಮೂಲೆಗಳಿಂದ ಶಬ್ದದ ತರಂಗಗಳು ಪ್ರಾರಂಭವಾಗಿ ಶಬ್ದ ಸಂಚಲನ ಮಾಡಿಕೊಂಡು, ಶಬ್ದ ಸಂಚಾರ ಮಾಡಿಕೊಂಡು ನಾಲ್ಕೆ ಮೇಲೆ ಬಂದು ವ್ಯಕ್ತ ಆಗಿ ಅಭಿವ್ಯಕ್ತ ಆಗಿ ಇಲ್ಲಿ ಕೂತಿರೋರಿಗೆ ಕಿವಿ ಇದ್ರೆ ಕಿವಿಗೆ ಇಯರ್ ಡ್ರಮ್ ಇದ್ರೆ ಇಯರ್ ಡ್ರಮ್ಗೆ ಈ ತರಂಗ ಟಚ್ ಆದ್ರೆ ಅದು ಶಬ್ದ ಆಗುತ್ತೆ. ಇನ್ ದಿಸ್ ಸೆನ್ಸ್ 72,000 ವೈಬ್ರೇಷನ್ಸ್ ಪರ್ ಡೇ. And all that is a sound wave, sound kind, vibration, emerging from different parts of the body, traveling, coming onto the tongue, getting excited there, moving around, hitting your eardrum, becoming a sound. ಒಂದು ದಿನ 72,000 ಧ್ವನಿ ತರಂಗಗಳು ನಿಮ್ಮ ದೇಹದ ನಾಡಿಗಳಲ್ಲಿ ಸಂಚಾರ ಮಾಡ್ಕೊಂಡು ಬಂದಾಗ ಎಫೆಕ್ಟ್ ಏನು ಅನ್ನೋದನ್ನ ಹೇಳ್ತಾ ಇದ್ದಾರಾ? ಏನ್ ಎಫೆಕ್ಟ್ ಅಂದ್ರೆ, ಲಾಸ್ಟ್ 10,000 ಇಯರ್ಸ್ ಅಲ್ಲಿ ಇಂಡಿಯಾದಲ್ಲಿ ಯಾರಾದರೂ ಏನಾದರೂ ಅನಾರೋಗ್ಯ ಆದ್ರೆ, ವ್ಯಾಧಿಗಳು ಬಂದ್ರೆ, ದೊಡ್ಡ ರೋಗ ಬಂದಿದ್ರೆ, ಉಲ್ಬಣ ರೋಗ ಬಂದಿದ್ರೆ, ದೊಡ್ಡ ವೈದ್ಯ ವೈದ್ಯ ದೊಡ್ಡ ಡಾಕ್ಟರ್ ಒಂದೇ ಇರೋರು ರಾಜವೈದ್ಯರು ಅವರನ್ನು ಕರ್ಕೊಂಡು, ಅವ್ರು ಏನು ಮಿಷಿನ್ ಇರ್ತಿರ್ಲಿಲ್ಲ, ವೈದ್ಯರು ಸುಮ್ಮನೆ ಹೀಗೆ ನೋಡೋರು, ನಾಡಿ ನೋಡ್ತಾ ಇದ್ರು, ನಾಡಿ ನೋಡಿ ಎವ್ರಿಥಿಂಗ್ ಕವರ್ ಇಟ್ ಡಿಸ್ಕವರ್ ಇಟ್. ಅಂದ್ರೆ ಒಂದು ಗೊತ್ತಿತ್ತು ಇಂಡಿಯಾದಲ್ಲಿ 10,000 ವರ್ಷಗಳ ಭಾರತೀಯ ವೈದ್ಯಕೀಯ ಪದ್ಧತಿನಲ್ಲಿ ನಾಡಿ ಶುದ್ಧಿ ಇದ್ರೆ ಆರೋಗ್ಯ ಶುದ್ಧಿ ಇರುತ್ತೆ. ನಾಡಿ ಶುದ್ಧಿ ಇದ್ರೆ ಆರೋಗ್ಯ ಶುದ್ಧಿ, ಆರೋಗ್ಯ ಶುದ್ಧಿ ಇದ್ರೆ ದೇಹ ಶುದ್ಧಿ, ದೇಹ ಶುದ್ಧಿ ಇದ್ರೆ ಮನಶುದ್ಧಿ, ಮನಶುದ್ಧಿ ಇದ್ರೆ ಬುದ್ಧಿ ಶುದ್ಧಿ, ಇವೆರಡು ಶುದ್ಧಿ ಇದ್ರೆ ಭಾವಶುದ್ಧಿ, ಅದು ಶುದ್ಧಿ ಇದ್ರೆ ಹೃದಯ ಶುದ್ಧಿ, ಹೃದಯ ಶುದ್ಧಿ ಇದ್ರೆ ಹಾರ್ಟ್ ಫೇಲ್ಯೂರ್ ಹಾರ್ಟ್ ಅಟ್ಯಾಕ್ ಇಲ್ಲ. ಮತ್ತೆ ಈ ನಾಡಿ ಶುದ್ಧಿ ಹೇಗ್ ಮಾಡ್ಕೋಬೇಕು ಅಂದ್ರೆ, ಯೋಗ ವಾಸಿಷ್ಠ ಓದಿ, ಪತಂಜಲಿ ಯೋಗಶಾಸ್ತ್ರ ಓದಿ, ಅಯ್ಯಂಗಾರ್ ಲೈಟಭಿಷ್ಯ ಓದಿ, ಯಾವುದೇ ಯೋಗ ಓದಿ, ಕಲಿಕಾಮೃತ ಸಾರ ಓದಿ, ನಾಡಿ ಪ್ರಕರಣ ಸಂಧಿ ಓದಿ, ಗಂಡಸಾಗ್ಲಿ ಹೆಂಗಸಾಗ್ಲಿ ಇಬ್ಬರಿಗೂ ಕೂಡ 72,000 ನಾಡಿಗಳಿರುತ್ತೆ. 36,000 ಪುರುಷ ನಾಡಿ, 36,000 ಸ್ತ್ರೀ ನಾಡಿ, ಅಥವಾ 36,000 ಹಗಲು ನಾಡಿಗಳು, 36,000 ರಾತ್ರಿ ನಾಡಿಗಳು ಅಂತ ಒಟ್ಟು 72,000 ನಾಡಿಗಳು. ನಾಡಿಗಳು ಅಂತಂದ್ರೆ ವೈರಿಂಗ್ ಸಿಸ್ಟಮು, ಪೈಪ್ಸು, ಪಂಪ್ಸು, ಇಶಿಸಪ್ಪ ಪಂಪ್ಗಳೆಲ್ಲ ಒಳಗಡೆ ಇರೋದು, ಸೂಕ್ಷ್ಮಾತಿ ಸೂಕ್ಷ್ಮವಾಗಿರತಕ್ಕಂಥ ತರಂಗಗಳನ್ನ ಕ್ಯಾರಿ ಮಾಡತಕ್ಕಂಥ ವೈರ್ಗಳು. ಎಕ್ಸಾಂಪಲ್, ಹೋಗ್ತಾ ಇರ್ತೀರಾ, ಇದ್ದಕ್ಕಿದ್ದಂಗೆ ಒಂದು ಮುಳ್ಳು ಚುಚ್ಚುಕೊಳ್ಳುತ್ತೆ, ಗ್ಲಾಸ್ ಪೀಸ್ ಚುಚ್ಚುಕೊಳ್ಳುತ್ತೆ, ವಿತಿನ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್, ಫ್ರಾಕ್ಷನ್ ಆಫ್ ಎ ಸೆಕೆಂಡ್, ಅಲ್ಲಿಂದ ಎಡಗಾಲಿನ ಕಡೆಯ ಬೆರಳು ಕಿರು ಬೆರಳಿನ ಮೂಲೆಯ ಕೊನೆಯ ಮನೆಗೆ ಮುಳ್ಳು ಚುಚ್ಚಿದೆ ಅಂತ ಇಲ್ಲಿ ಇನ್ಫಾರ್ಮೇಶನ್ ಬರುತ್ತೆ ಬ್ರೈನ್ಗೆ. ಬ್ರೈನ್ ವಿತಿನ್ ನೆಕ್ಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಎಡಗೈಗೆ ಇನ್ಫಾರ್ಮೇಶನ್ ಕೊಡಲ್ಲ, ಬಲಗಡೆ ಕೈಗೆ ಈ ಎರಡು ಬೆಟ್ಟಿಗಳಿಗೆ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಸೈಮಲ್ಟೇನಿಯಸ್ಲಿ ಬ್ರೈನ್ ಬೆನ್ನಿಗೆ ಸ್ಪೈನಲ್ ಇನ್ಸ್ಟ್ರಕ್ಷನ್ ಕೊಡುತ್ತೆ, ಬಗ್ಗು ದೇಹ, ದೇಹ ಬಗ್ಗಿಸುತ್ತೆ, ಈ ಕೈನ ತಗೊಂಡು ಹೋಗುತ್ತೆ, ಬಲಗಡೆ ಕಾಲಲ್ಲ ಎಡಗಡೆ ಕಾಲು, ಎಲ್ಲಾ ಹೆಬ್ಬೆರಳಲ್ಲ ಕಡೇ ಪಾದ, ಕಡೇ ಬೆರಳು, ಕಡೇ ಬೆರಳಿನ ಮೂಲೆಗೆ ಇಷ್ಟು ಹಾಫ್ ಸೆಕೆಂಡ್ ಅಲ್ಲಿ ಆಗಿರುತ್ತೆ, ಅದು ಮುಳ್ಳು ತೆಗೆಯುತ್ತೆ, ತೆಗೆದಾದ್ಮೇಲೆ ಹಾಗೆ ಸ್ಟಿಲ್ ಆಗಿರುವಂತಿಲ್ಲ, ವಾಪಸ್ ಬಾ. ಇಷ್ಟು ಇನ್ಸ್ಟ್ರಕ್ಷನ್ಸ್ ಕಾಲಿನ ಮೂಲೆಯಿಂದ ಇಲ್ಲಿವರೆಗೂ ಕ್ಷಣ ಮಾತ್ರದಲ್ಲಿ ಕ್ಯಾರಿ ಮಾಡತಕ್ಕಂಥ ಕಮ್ಯುನಿಕೇಶನ್ ಚಾನಲ್ ಇದೆಯಲ್ಲ, ಇದು ನಾಡಿಗಳು ನಾಡಿಗಳು. ಇದು 72,000 ಇರುತ್ತೆ ಒಳಗಡೆ. ಇಲ್ಲಿ ತುಂಬಾ ಜನಕ್ಕೆ ಕಿವಿ ಕೇಳಿಸಲ್ಲ, ದೃಷ್ಟಿ ಮಾಂದ್ಯ, ಕಣ್ಣು ಕಾಣಿಸಲ್ಲ, ಲಿವರ್ ಸರಿ ವರ್ಕ್ ಆಗಲ್ಲ, ಕಿಡ್ನಿ ಸರಿ ವರ್ಕ್ ಆಗಲ್ಲ, ಉದರ ಬೇನೆ, ಹೊಟ್ಟೆ ನೋವು, ನೆಗಡಿ, ಮುಜುಗರ, ಗೊರಗೊರ, ಯಾತಕ್ಕೆ ಅಂದ್ರೆ ಈ 72,000 ಚಾನಲ್ಸ್ಗಳಲ್ಲಿ ಯಾವುದೋ ಬ್ಲಾಕ್ ಆಗಿದೆ, ಬ್ಲಾಕ್ ಆಗಿರುತ್ತೆ, ಕ್ಲೀನ್ ಆಗಿ ಇಟ್ಕೊಂಡ್ರೆ ಅದು ಚರಂಡಿ ಆಗಲ್ಲ. ತುಂಬಾ ಜನರ ಮುಖಗಳು ಒಳ್ಳೆ ಮೇಕಪ್ ಇಂದ ನಡೆಸ್ತಾ ಇರುತ್ತೆ, ಒಳಗಡೆ ಚರಂಡಿ ನಾದ. ಅಂದ್ರೆ ನಾಡಿ ಕ್ಲೀನ್ ಆಗಿ ಇಟ್ಕೊಳ್ತಕ್ಕಂಥದ್ದು 72,000 ನಾಡಿಯನ್ನು ಕ್ಲೀನ್ ಆಗಿ ಶುದ್ಧವಾಗಿ ಶುಭ್ರವಾಗಿ ಸ್ವಚ್ಛವಾಗಿ ಇಟ್ಕೊಂಡು ಸ್ನಾನ ಮಾಡಿಸೋ. 32 ಹಲ್ಲು ಕ್ಲೀನ್ ಮಾಡ್ಕೊಂಡ್ಬರೋ ಅಂದ್ರೆ ಬ್ರಷ್ ತಗೊಂಡಿರ್ತಾರೆ, ಬಿಡಿ ಆಗ್ತದೆ. 72,000 ನಾಡಿ ಕ್ಲೀನ್ ಮಾಡ್ಕೊಂಡ್ಬರೋ ಅಂದ್ರೆ ಇನ್ನೂ ಬ್ರಷ್ ಬಂದಿಲ್ಲ, ಗೊತ್ತಾದ್ರೆ
ಫಾರಿನ್ ಟೆಕ್ನಾಲಜಿ ಅದಕ್ಕೂ ಪ್ರಶ್ನೆ ಹಿಡಿಯಬಹುದು, ಒಳಗಡೆ ಹಾಕೊಂಡು 72,000. ಆದ್ರೆ ಭಾರತದಲ್ಲಿ ಸಾವಿರಾರು ವರ್ಷಗಳಲ್ಲಿ 72,000 ನಾಣ್ಯಗಳನ್ನು ಸಿದ್ಧ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದ ಯಾವುದು ಅಂತಂದ್ರೆ ಗಾಯತ್ರಿ ಮಂತ್ರವನ್ನು ಸಂಧ್ಯಾ ವಂದನೆಯಿಂದ 3 ಸಲ ಶುದ್ಧವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಸಾಂಪ್ರದಾಯಿಕವಾಗಿ ದೇವರು ಉಪಾಸನೆ ಮಾಡಿದಾಗ ಏನು ಒಂದು ದಿನಕ್ಕೆ 72,000 ಧ್ವನಿ ತರಂಗಗಳು ನಿಮ್ಮ ದೇಹದ ಮೂಲೆ ಮೂಲೆಗಳಿಂದ ಸಂಧಿ ಹೊಂದಿರಲಿಂದ ನಕಷ್ಕಾಂತವಾಗಿ ಬಂದು 72,000 ವೈಬ್ರೇಷನ್ಸ್ ಸೌಂಡ್ ವೇವ್ ಸೌಂಡ್ ಕರೆಂಟು ಮೂವ್ಮೆಂಟ್ ಮಾಡಿಕೊಂಡು ಟ್ರಾವೆಲ್ ಮಾಡಿಕೊಂಡು ಯಾವ ಮೂಲಕವಾಗಿ ಈ ನಾಡಿಗಳ ಮೂಲಕ ಪೈಪ್ಗಳ ಮೂಲಕ ಸಂಧಿಗಳ ಮೂಲಕ ನರಗಳ ಮೂಲಕ ಈ ಏನು ನಾಡಿಗಳನ್ನ ನರಗಳನ್ನ ಶುದ್ಧ ಮಾಡ್ಕೊಂಡು ಟ್ರಾವೆಲ್ ಮಾಡುತ್ತೆ ಸೌಂಡ್ ವೇವ್ ಸೌಂಡ್ ಕರೆಂಟ್ ವೈಬ್ರೇಷನ್ ಇಲ್ಲಿಗೆ ಬಂದು ಇದನ್ನು ಎಮರ್ಜ್ ಆಗುತ್ತೆ. ಪ್ರತಿನಿತ್ಯ ನೀವು 3 ಸಲ ಗಾಳಿ ಮಾಡಿದ್ರೆ 72,000 ನಾಡಿಗಳ ಶುದ್ಧಿ, 72,000 ನಾಡಿಗಳ ಶುದ್ಧಿ ಅಂತಂದ್ರೆ ಪ್ರತಿನಿತ್ಯ 72,000 ಒಳಗಡೆ ಇರತಕ್ಕಂಥ ಎಲ್ಲ ಕ್ಲೀನ್ ಆಗಿ ಚರಂಡಿಗಳು ರಾಡಿಗಳು ಕಲ್ಮಶಗಳು ಕಷ್ಮಗಳು ಕ್ಲಿಯರ್ ಆಗಿ ಪರ್ಫೆಕ್ಷನ್ ಆಗಿ ಬೋಳಿ ಅಸ್ ಹೆಲ್ತ್ ಇಸ್ ಕನ್ಸರ್ನ್. ನನಗೇನು ಬೆನಿಫಿಟ್ ಅಂತಂದ್ರೆ 1 ತಿಂಗಳಿಗೆ 30 ದಿನ, 1 ವರ್ಷಕ್ಕೆ 12 ತಿಂಗಳು, 12 ತಿಂಗಳು ಇಟ್ಟು 30 ದಿನ, 12 ಇಟ್ಟು 360 ದಿನ 1 ವರ್ಷ, 360 ಹಗಲು 360 ರಾತ್ರಿ, ಅಂದ್ರೆ 360 720 ಹಗಲು ರಾತ್ರಿಗಳು 1 ವರ್ಷ. ಒಬ್ಬ ಮನುಷ್ಯನ ಸಾಮಾನ್ಯ ಆಯುರ್ಮಾನ ದಿ ಆವರೇಜ್ ಲೈಫ್ ಸ್ಪ್ಯಾನ್ ಆಫ್ ಎ ವೆರಿ ಇಂಡಿವಿಜುವಲ್ 100 ಇಯರ್ಸ್. 1 ವರ್ಷಕ್ಕೆ 720 ಹಗಲು ರಾತ್ರಿಗಳು, 100 ವರ್ಷಕ್ಕೆ 72,000 ಹಗಲು ರಾತ್ರಿಗಳು, 100 ವರ್ಷ ಆರೋಗ್ಯ ಆಯುಷ್ಯ ಹಾಕೊಂಡು ಚೆನ್ನಾಗಿ ಬಾಳಿ ಬದುಕಬೇಕು ಅಂತ ಆಸೆ ಇದ್ರೆ 72,000 ಹಗಲು ರಾತ್ರಿಗಳು ಅಂದ್ರೆ 100 ವರ್ಷ ಬಾಳಿ ಬದುಕಬೇಕಾದ್ರೆ ಪ್ರತಿನಿತ್ಯ 72,000 ನರನಾಡಿಗಳು ಏನ್ ಮಾಡ್ಬೇಕು, ಪ್ರತಿನಿತ್ಯ 72,000 ನಡಿ ನರನಾಡಿ ಕ್ಲೀನ್ ಆಗ್ಬೇಕು ಅಂದ್ರೆ ಪ್ರತಿನಿತ್ಯ 3 ಹೊತ್ತು ಸಂಧ್ಯಾವನ್ನ ಗಾಯತ್ರಿ ಮಾಡಬೇಕು. ಇನ್ನು ಗಾಯತ್ರಿ ಮಂತ್ರ ಅದು ಸಮಸ್ತ ವೇದಗಳ ಉಪನಿಷತ್ತುಗಳ ಕ್ರಾವನಿಂಗ್ ರೋಳಿ ಮೇರು ಮೇರು ಶೃಂಗ. ಯಾಕೆ ಗಾಯತ್ರಿಯನ್ನು ಮೇರು ಅಂತಂದ್ರೆ ಸೂರ್ಯನ ಒಳಗಡೆ ಇರತಕ್ಕಂಥ ಸೂರ್ಯ ಮಂಡಲ ಮಧ್ಯವರ್ತಿಯಾಗಿರತಕ್ಕಂಥ ಸೂರ್ಯನಾರಾಯಣನನ್ನ ನೇರವಾಗಿ ಅನುಭವಿಸಿ ದೇವರನ್ನ ದರ್ಶನ ಮಾಡತಕ್ಕಂಥ ಸ್ಪರ್ಶನ ಮಾಡತಕ್ಕಂಥದ್ದು ಇದೊಂದೇ ಪ್ರದರ್ಶನ, ಇದೊಂದೇ ನಿದರ್ಶನ. You can feel the existence of the God, you can touch the God, you can see the God through the sun God. Surya Natakanthavano is a living God, moving God, touches, he is very touchy. Avana kiranagalu namma devana sparsha madida takshana kulanta romanchanagalinda dhanyakaguthe. ದೇವರು ಪ್ರತಿನಿತ್ಯ ನಮಗೆ ದರ್ಶನ ಕೊಡತಕ್ಕಂಥದ್ದು, ಸ್ಪರ್ಶನ ಮಾಡತಕ್ಕಂಥದ್ದು, ಕಿರಣದ ಮೂಲಕ ಸ್ಫುರಣ ಕೊಡತಕ್ಕಂಥದ್ದು, ಮನನ ಕೊಡತಕ್ಕಂಥದ್ದು, ಜಾಗೃತಿ ಕೊಡತಕ್ಕಂಥದ್ದು ಸೂರ್ಯನಿಂದ. ಸುರಿದ್ರಮಂಡಲ ಮಧ್ಯವರ್ತಿ ಸೂರ್ಯಮಂಡಲ ಮಧ್ಯವರ್ತಿಯಾಗಿರತಕ್ಕಂಥ ಸೂರ್ಯನಾರಾಯಣನಿಗೆ ಮಾಡತಕ್ಕಂಥ ಈ ಜಪ ತಪ ಅನುಷ್ಠಾನ ಅದು ಗಾಯತ್ರಿ. ಸೂರ್ಯನೇ ಯಾಕೆ ತಗೊಂಡ್ರು, ವಾಯು ಅಗ್ನಿ ವರುಣ ಯಾರಾಯ್ತು, ಹೌ ಇಸ್ ದಟ್ ಗಾಯತ್ರಿ ಫೋಕಸ್ ಇಟ್ ಕಾನ್ಸಂಟ್ರೇಟ್ಸ್ ಇಟ್ ಮೆಡಿಟೇಟ್ಸ್ ಅಪಾನ್ ದಿ ಸನ್ ಗಾಡ್. ಯಾತಿಕೆ ಸೂರ್ಯನನ್ನ ತಗೊಂಡ್ರು ಅಂತಂದ್ರೆ ಒಂದು ಸೂರ್ಯ ಅಂತಂದ್ರೆ ಇಡೀ ಗಾಯತ್ರಿ ದಿ ಶಕ್ತಿಯನ್ನು ಪ್ರಚೋದಿಸತಕ್ಕಂಥ ಪ್ರಾರ್ಥನಾ ಮಂತ್ರ, ದಿ ಶಕ್ತಿಯನ್ನು ಪ್ರಚೋದಿಸತಕ್ಕಂಥ ಪ್ರಾರ್ಥನಾ ಮಂತ್ರ, ದೀ ಶಕ್ತಿಯನ್ನು ಕೊಡುವ ಅನ್ನತಕ್ಕಂಥ ಮಂತ್ರ ಅಲ್ಲ. ಅಂದ್ರೆ ವಿ ಆಲ್ ಹ್ಯಾವ್ ದ ಮೈಂಡ್, ವಿ ಆಲ್ ಹ್ಯಾವ್ ದ ಬ್ರೈನ್, ವಿ ಹ್ಯಾವ್ ದ ಪೊಟೆನ್ಶಿಯಲ್. ಆಲ್ ಇಟ್ ಈಸ್ ವಿ ಶುಡ್ ಕಮ್ ಟು ನೋ ದಟ್ ವಿ ಹ್ಯಾವ್ ದಿ ಮೈಂಡ್, ವಿ ಹ್ಯಾವ್ ದಿ ಬ್ರೈನ್. ಮೋಸ್ಟ್ ಆಫ್ ಅಸ್ ಇನ್ ಅವರ್ ಎಕ್ಸ್ಟರ್ನಲ್ಸ್ ಹ್ಯಾವ್ ಇಗ್ನೋರ್ಡ್, ಹ್ಯಾವ್ ಫರ್ಗಾಟನ್ ಯು ಹ್ಯಾವ್ ಗಾಟ್ ದಿ ಬ್ರೈನ್, ಯು ಹ್ಯಾವ್ ಗಾಟ್ ದಿ ಮೈಂಡ್. ವಿ ಡೋಂಟ್ ಮೈಂಡ್ ಅವರ್ ಮೈಂಡ್, ವಿ ಡೋಂಟ್ ಮೈಂಡ್ ಅವರ್ ಬ್ರೈನ್. ಇಫ್ ಯು ಮೈಂಡ್ ಯುವರ್ ಮೈಂಡ್, ಯು ಹ್ಯಾವ್ ಮೈಂಡ್ ಯುವರ್ ಮೈಂಡ್ ಯುವರ್ ಯುವರ್ ಫ್ಯೂಚರ್. ಅಂದ್ರೆ ಈ ಬ್ರೈನ್, ಈ ಬ್ರೈನ್ ಇದೆಯಲ್ಲ, ಈ ಬ್ರೈನ್ ಆಕ್ಟಿವೇಟ್ ಮಾಡತಕ್ಕಂಥ, ಸ್ಟಿಮ್ಯುಲೇಟ್ ಮಾಡತಕ್ಕಂಥ, ಮೋಟಿವೇಟ್ ಮಾಡತಕ್ಕಂಥದ್ದು ಯಾವುದು ಅಂತಂದ್ರೆ
ಅಂದ್ರೆ ಸೂರ್ಯ. ಸೂರ್ಯನಿಗೆ ಬರೀ ಏನ್ ಕನೆಕ್ಷನ್ ಅಂದ್ರೆ ನಾಲೆಡ್ಜ್ ಅಂತಕ್ಕಂಥದ್ದು ನಿಮ್ಮ ಆಲ್ ಯುವರ್ ಆಕ್ಷನ್ಸ್ ಅಂಡ್ ಆಕ್ಟಿವಿಟೀಸ್ ಆಫ್ ದ ರಿಸಲ್ಟ್ ಆಫ್ ದ ಡಿಸಿಷನ್ಸ್ ಅಂತ ಜೊತೆ ನಿಮ್ಮ ಎಲ್ಲ ಕ್ರಿಯೆಗಳು, ನಿಮ್ಮ ಎಲ್ಲ ಸಾಧನೆಗಳು, ನಿಮ್ಮ ಎಲ್ಲ ಸಾಹಸಗಳು, ಇಟ್ ಇಸ್ ದ ರಿಸಲ್ಟ್ ಆಫ್ ದ ಡಿಸಿಷನ್ಸ್ ಆಫ್ ಯುವರ್ ಟೇಕನ್. ಡಿಸಿಷನ್ಸ್ ಆರ್ ನಾಟ್ ಟೇಕನ್ ಬೈ ದ ಹ್ಯಾಂಡ್, ಡಿಸಿಷನ್ಸ್ ಆರ್ ಟೇಕನ್ ಇನ್ ದ ಮೈಂಡ್. ಡಿಸಿಷನ್ಸ್ ಆರ್ ನಾಟ್ ಟೇಕನ್ ಬೈ ದ ಹ್ಯಾಂಡ್, ಡಿಸಿಷನ್ಸ್ ಆರ್ ಟೇಕನ್ ಇನ್ ದ ಮೈಂಡ್. Powerful decisions and powerful actions and powerful achievements, powerful accomplishments come from powerful drives, powerful mind. A powerful mind in the matter of the from potential mind, enriched mind, enlightened mind, one charging the vehicle, charging the vehicle. And you can give it in a prasana mati, diyo yona prachodhya. ದೇಶಕ್ತಿಯನ್ನು ಪ್ರಚೋದಿಸು. ಸ್ವಾಮಿ ಪೊಟೆನ್ಶಿಯಲ್ ಪವರ್ ಇದೆ, ಆ ಪೊಟೆನ್ಶಿಯಲ್ ಪವರ್ನ ಪವರ್ಫುಲ್ ರಿಯಾಲಿಟಿ ಮಾಡಪ್ಪ ಸ್ವಾಮಿ. ಸ್ಟಿಮ್ಯುಲೇಟಿಂಗ್ ದ ನಾಲೆಡ್ಜ್, ಸ್ಟಿಮ್ಯುಲೇಟಿಂಗ್ ದ ಇಂಟೆಲೆಕ್ಟ್, ಸ್ಟಿಮ್ಯುಲೇಟಿಂಗ್ ದ ಮೈಂಡ್ ಪವರ್. ದಟ್ ಈಸ್ ವೈ ಇಟ್ ಈಸ್ ಮೈಂಡ್ ಬಾಗ್ಲಿಂಗ್, ಬಿಕಾಸ್ ಇಟ್ ಡೈರೆಕ್ಟ್ ಡೀಲ್ ವಿತ್ ಮೈಂಡ್. ಇಟ್ ಇಸ್ ಮೈಂಡ್ ಬಾಗ್ಲಿಂಗ್. ಯಾರು ಗಾಯತ್ರಿಯನ್ನು ಮಾಡ್ತಾ ಹೋಗ್ತಾರೆ, ನಾನು ರೀಸೆಂಟ್ ಆಗಿ ಮೇರಿಲ್ಯಾಂಡ್ ವರ್ಜೀನಿಯಾದಲ್ಲಿ ಒಬ್ಬ ಕಂಪನಿ ಚೇರ್ಮನ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಒಂದು ಅರ್ಧ ಗಂಟೆ. ಸೌತ್ ಇಂಡಿಯನ್, ತಮಿಳ್ನಾಡು, ಅಯ್ಯರ್ ಏನ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಎಕ್ಸ್ಪೋರ್ಟ್ಸ್, ಇಂಟರ್ವ್ಯೂ 14 ದೇಶಗಳ ಬದಿವಾಟಗಳು, ಒನ್ ಮ್ಯಾನ್ ಕಂಟ್ರೋಲ್ಸ್ ದ ಹೋಲ್ ಥಿಂಗ್. ಅವತ್ತು ನಾನು ಆ ವ್ಯಕ್ತಿ ಹತ್ರ ಮಾತಾಡ್ತಾ, ವಾಟ್ಸ್ ಅ ಸೀಕ್ರೆಟ್ ಯುವರ್ ಸಕ್ಸಸ್ ಅಂತ ಕೇಳಿದೆ. ಷಣ್ಮುಗನಾಥನ್ ಅಂತ ಅವನ ಹೆಸರು. ಅವ್ನು ಹೇಳಿದ್ರು, ಏನ್ ಸರ್ ನಾವು ಯಾರೀ ಆಡ್ತೀವಿ ನಮ್ಮ ಪೀಪಲ್, ಬಟ್ ಎಷ್ಟೇ ಪ್ರೆಷರ್ ಟೆನ್ಷನ್ ಇದ್ರು ಕೂಡ ನಾನು ಸಂಧ್ಯಾವನ್ನು ಬಿಡಲ್ಲ, ಗಾಯತ್ರಿ ಬಿಡುದಿಲ್ಲ ಸರ್. ಪಾಸಿಬಲಿ ದಟ್ ವಾಸ್ ದಿ ರೀಸನ್ ಫಾರ್ ಶಿಫ್ಟಿಂಗ್ ಅಂಡ್ ಲಿಫ್ಟಿಂಗ್ ಇಟ್ ಸಚ್ ಗ್ರೇಟ್ ಹಾರ್ಟ್ಸ್ ಅಂತಂದ. ಆಮೇಲೆ ಅವ್ನು ಹೇಳ್ತಾ ಬಂದ, ಸಾವಿರ ತೀರಿ ಹೇಳೋದಕ್ಕಿಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಮಾಡಿದ್ರೆ ಸರ್. ನಾನು ತುಂಬಾ ನಮ್ಮ ಗುರುಗಳು ತುಂಬಾ ಶ್ರದ್ಧೆಯಿಂದ ನಮ್ಮ ಗಾಯತ್ರಿ ಮಾಡುವಾಗ ಆಟಾಡ್ಕೊಂಡು ಮಾಡ್ಬೋದ, ಏನೋ ಇಷ್ಟ ಮಾಡ್ಬೋದು, ಶಾಪಿಂಗ್ ಮಾಲ್ ಮೈಂಡ್ ಅಲ್ಲಿ ಇಟ್ಕೊಂಡು ಗಾಯತ್ರಿ ಮಾಡಿದ್ರೆ ಗಾಯತ್ರಿ ಆಗಲ್ಲಪ್ಪ. ಅದು ಗಾಯತ್ರಿ ಮಾಡುವಾಗ ಫೋಕಸ್ ಮಾಡು, ಅದೇ ಈ ಕಲಿಯುಗಕ್ಕೆ ತಪಸ್ಸು. ಗಾಯತ್ರಿ ಕಲಿಯಬೇಕು ತಪಸ್ಸು. ಮಾಡ್ತಾ ಬಂದೆ, ನನ್ನ ಕೆಪಾಸಿಟಿ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ, discretion capacity, managing the people, getting along with the people, relationship management, yella eshtu powerful a gutto andre, and whatever I was communicating with becomes so effective, so efficient, and all the credit goes to my guru because he has given the secret of my success, that is Gayatri. But satya irondre yaru Gayatri nu helta hogtare avrige ಎಲ್ಲರಿಗೂ ಬ್ರೈನ್ ಬುದ್ಧಿ ಕೊಡೋ ಸ್ವಾಮಿ ಅಂತಂದ್ರೆ ಅಲ್ವೇ ಅಲ್ವೇ ಅಲ್ಲ, ಅದು ಬುದ್ಧಿ ಇರತಕ್ಕಂಥ ಬುದ್ಧಿಯನ್ನು ಪ್ರಚೋದಿಸೋ ಸ್ವಾಮಿ. ಕವರ್ ಆಗೋಗಿದೆ, ಮಂಕ್ಗಳ ತರ, ಮುಟ್ಟಾದ ತರ, ಫಂಕ್ ಆಗಿ, ಏನು ಗೊತ್ತಿದೆ, ಕ್ಲೌಡಿಡ್ ಆಗಿ, ಮೂಲೆ ಗುಂಪಾಗಿ, ಗುಂಪಲ್ ಗ್ರೂಪಿಂಗ್ ಆಗ್ಬಿಟ್ಟಿದ್ದೀವಿ. ಯು ಆರ್ ಜೀನಿಯಸ್, ಯು ಆರ್ ಎಕ್ಸ್ಟ್ರಾಡಿನರಿ, ಯು ಆರ್ ಎಕ್ಸೆಪ್ಷನಲಿ ಗ್ರೇಟ್, ಯು ಆರ್ ಸಮಥಿಂಗ್ ಬ್ರಿಲಿಯಂಟ್, ಬಟ್ ಇದು ಕವರ್ ಆಗಿದೆ. ಇದನ್ನ ಅನ್ಕವರ್ ಮಾಡಿದ್ರೆ ಡಿಸ್ಕವರ್ ಆಗುತ್ತೆ. ಈ ಅನ್ಕವರ್ ಇನ್ ದಿಸ್ ಇಗ್ನೋರೆನ್ಸ್ ಇಸ್ ಡಿಒಇನ ಪ್ರಚೋದಯ. ನನ್ನ ಇಂಟೆಲೆಕ್ಟ್ ಸ್ಟಿಮ್ಯುಲೇಟ್ ಮಾಡೋ ಸ್ವಾಮಿ, ನನ್ನ ಬುದ್ಧಿಶಕ್ತಿಯನ್ನು ದಿಶಕ್ತಿಯನ್ನು ಪ್ರಚೋದಿಸೋ ಸ್ವಾಮಿ. ಎಷ್ಟೇ ಫಿಸಿಕಲಿ ಫಿಟ್ ಇದ್ರು ಕೂಡ ದಿಶಕ್ತಿ ಇಲ್ಲ ಅಂದ್ರೆ ಹೂ ಕೇರ್ಸ್ ಫಾರ್ ಯು. Physical fitness and medical fitness is not the fitness test. It is the brain fitness and the mind fitness and the intellectual fitness that counts a lot. Adu surya mandala madhyavarti agirattakanta suryinda neeravagi tattattakanta muttattakanta anubhava. Adike suryana moolakavagi brahmatvanna praptana madattakanta prarthana mantra. Yaddu maha shaktiyannu kodattakanta
ಬಲಿಷ್ಠರನ್ನಾಗಿ ಮಾಡತಕ್ಕಂತ, ವಿಶಿಷ್ಟರನ್ನಾಗಿ ಮಾಡತಕ್ಕಂತ, ಆಶಿಷ್ಟರಾಗಿ ಮಾಡತಕ್ಕಂತ, ಜಗತ್ತಿನ ಎಲ್ಲ ಶಕ್ತಿಗಳಿಗೆ ಸಂಚಯನ ಮಾಡಿಕೊಡ್ತಕ್ಕಂತ ಮಂತ್ರ ಗಾಯತ್ರಿ ಮಂತ್ರ. ಯಾಕೆ ಅಂದ್ರೆ ವಿಶ್ವಾಮಿತ್ರ ಡಿಕ್ಲೇರ್ಸ್, ವಿಶ್ವಾಮಿತ್ರ ಕ್ಷಾತ್ರ, ಪ್ರಪಂಚದ ಎಲ್ಲ ಸೈನ್ಯಗಳಲ್ಲಿ ಸುಟ್ಟು ಬಸ ಮಾಡತಕ್ಕಂತ ಕ್ಷಾತ್ರ ಶಕ್ತಿ ಇದ್ದು. ಆದ್ರೆ ಅಲ್ಟಿಮೇಟ್ ರಿಯಲೈಸೇಷನ್ ಅಂತ ಇರುತ್ತೆ, ಆ ರಿಯಲೈಸೇಷನ್ ಆಯ್ತು, ಫಿಸಿಕಲ್ ಪವರ್, ವೆಪನ್ ಪವರ್, ಇಟ್ ಇಸ್ ನಾಟ್ ಇನ್ ಪವರ್ ಅಟ್ ಆಲ್. ಕ್ಷಾತ್ರ ದಿಗ್ಬಲಂ ಕ್ಷತ್ರಿಯ ಬಲ, ಅದೇನು ಪವರ್ ಇದೆ? ವಸಿಷ್ಠರ ಬಲ, ಬ್ರಹ್ಮ ಬಲ, ಬ್ರಹ್ಮ ತೇಜಸ್ಸು, ದಟ್ ಈಸ್ ದ ಅಲ್ಟಿಮೇಟ್ ಪವರ್, ದಟ್ ಇಸ್ ದ ಸುಪ್ರೀಂ ಪವರ್, ದಟ್ ಇಸ್ ದ ರಿಯಲ್ ಪವರ್. ಐ ಟು ಅಚೀವ್ ಇಟ್, ಐ ಟು ಅಕಾಂಪ್ಲಿಷ್ ಇಟ್. ಆ ಬ್ರಹ್ಮ ತೇಜಸ್ಸನ್ನು, ಬ್ರಹ್ಮ ಬಲವನ್ನು ಪಡ್ಕೊಳ್ಳೋದಕ್ಕೆ ಕ್ಷಾತ್ರ ದಿಗ್ಬಲಂ, ಹೂ ಕೇರ್ಸ್ ಫಾರ್ ಇಟ್, ಐ ಡೋಂಟ್ ಕೇರ್ ಫಾರ್ ದ ಕ್ಷಾತ್ರ, ಐ ವಾಂಟ್ ಬ್ರಹ್ಮ ತೇಜ. ವಸಿಷ್ಠರಿಂದ ನೀನು ಬ್ರಹ್ಮಶಿಗಳು ಅಂತ ಅನ್ನಿಸ್ಕೊಂಡ್ಬಿಟ್ರೆ ಅಲ್ಟಿಮೇಟ್ ಸರ್ಟಿಫಿಕೇಟ್ ಅಲ್ಲ ಇದರಲ್ಲಿ. ಗಾಯತ್ರಿ ಯಾಕೆ ಬಂತು? ವಿಶ್ವಾಮಿತ್ರರಿಗೆ ಗಾಯತ್ರಿ ಸಿದ್ಧಿ, ಗಾಯತ್ರಿ ಮಸ್ದೇ ಮಚ್ಚರಿ ಇತ್ತು ವಿಶ್ವಾಮಿತ್ರ. ಇನ್ನೋ ಅಪೋರ್ಟೇಟ್ ಇಸ್ ಓನ್ಲಿ ಅವರು ಸಂಕಲ್ಪ ಮಾಡಿದ್ರು, ಇರಿಟೇಟ್ ಇಟ್, ಆ ಗ್ರೂಪ್ ಮಾಡಿ ಅದನ್ನು ನಮಗೆ ಆಕ್ಸೆಸಬಲ್, ಆಕ್ಸೆಸಬಲ್, ಅಂಡರ್ಸ್ಟ್ಯಾಂಡಬಲ್, ರೀಚಬಲ್ ಮಾಡಿಕೊಟ್ಟು ಸಿದ್ಧಿ ಕೊಟ್ಟರು. ವಿಶ್ವಾಮಿತ್ರರು ತಮ್ಮ ತಪಸ್ಸನ್ನು ಕಾರ್ಯದ್ದು ಗಾಯತ್ರಿ ಸಿದ್ಧಿ ಕೊಟ್ಟು ನಮಗೆ ಕೊಟ್ಟರು. ಅವ್ರು ಹೇಳ್ತಾರೆ ವಿಶ್ವಾಮಿತ್ರರು, ಜಗತ್ತಿನ ಇನ್ಯಾವ ದೈವಿಕ ಬಲ, ದೈವಿಕ ಬಲದ ಎದುರು ನಿಷ್ಫಲ. ಜಗತ್ತಿನ ಯಾವ ದೈಹಿಕ ಬಲ, ದೈವಿಕ ಬಲ, ದೈವಿಕ ಬಲದ ಎದುರು ನಿಷ್ಫಲ. ದೈವಿಕ ಬಲ, ಡಿವೈನ್ ಸ್ಟ್ರೆಂತ್ ಇಸ್ ಅಲ್ಟಿಮೇಟ್ ಸ್ಟ್ರೆಂತ್, ಅಂಡ್ ಡಿವೈನ್ ಸ್ಟ್ರೆಂತ್ ಲೈಸ್ ಇನ್ ಬ್ರಹ್ಮಬಲ, ಅಂಡ್ ಬ್ರಹ್ಮಬಲ, ದ ಪವರ್ ಆಫ್ ಬ್ರಹ್ಮ, ದ ಪವರ್ ಆಫ್ ಬ್ರಾಹ್ಮಿ, ದ ಪವರ್ ಆಫ್ ಎ ಬ್ರಾಹ್ಮಿನ್ ಲೈಸ್ ಇನ್ ಗಾಯತ್ರಿ. ಒಬ್ಬ ಬ್ರಾಹ್ಮಣನ ಕೃತಶಕ್ತಿ, ಕ್ರಿಯಾಶಕ್ತಿ, ಮನಃಶಕ್ತಿ ಗಾಯತ್ರಿಯಲ್ಲಿದೆ. ಎಷ್ಟು ಅದ್ಭುತವಾಗಿರತಕ್ಕಂಥ ವಿಚಾರವನ್ನ ಸೂರ್ಯಮಂಡಲ, ಸೂರ್ಯನನ್ನೇ ಯಾಕೆ ಗಾಯತ್ರಿ ಹೇಳುವಾಗ ಸೂರ್ಯನ ಕಡೆ ನಮ್ಗೆ ಬಳಸ್ತಾರೆ, ಸೂರ್ಯ ತರ್ತಾನೆ ಅಂದ್ರೆ, ಸೂರ್ಯ ಸೂರ್ಯ ಬಂದ ಅಂತಂದ್ರೆ ಬೆಳೆದು ಬಂತು ಅಂತ ಅರ್ಥ. ಗಾಯತ್ರಿ ಹೇಗ ಅಂತಂದ್ರೆ ಬೆಳಕು ಬಂತು ಅಂತ ಅರ್ಥ. ಸೂರ್ಯ ಬಂದ ಅಂತಂದ್ರೆ ಬೆಳಕು ಬಂತು ಅಂತಂದ್ರೆ ಕತ್ತಲು ಹೋಯ್ತು ಅಂತ ಅರ್ಥ. ಡಾರ್ಕ್ನೆಸ್ ಈಸ್ ನಾಟ್ ಡಾರ್ಕ್ನೆಸ್, ಇಟ್ ಇಸ್ ದಿ ಆಪೋಸಿಟ್ ಆಫ್ ಲೈಟ್. ಡಾರ್ಕ್ನೆಸ್ ಈಸ್ ನಾಟ್ ಡಾರ್ಕ್ನೆಸ್, ಇಟ್ ಇಸ್ ದಿ ಆಪೋಸಿಟ್ ಆಫ್ ಲೈಟ್. ಸೂರ್ಯ ಬಂತು ಅಂದ್ರೆ ಕತ್ತಲು ತಾನೇ ಹೋಗುತ್ತೆ, ಬೆಳಕು ಬಂತು ಅಂದ್ರೆ ಕತ್ತಲು ತಾನೇ ಹೋಗುತ್ತೆ. ನಮ್ಮ ಯುವಕರಲ್ಲಿ, ನಮ್ಮ ಯುವಕರಲ್ಲಿ ಅದ್ಭುತವಾಗಿರತಕ್ಕಂಥ ಗದಾಶಕ್ತಿಯ ದೀಪ್ತಿ, ಉತ್ಥಾನ, ಪುನರುತ್ಥಾನ ಆಗಬೇಕು, ಪುನಶ್ಚೇತನೆ ಆಗಬೇಕು ಅಂತಂದ್ರೆ ಒಳಗಿರತಕ್ಕಂಥ ರಾಡಿಗಳು, ಗಾರ್ಬೇಜ್, ಡಸ್ಟ್ಬಿನ್ ಅದೆಲ್ಲ ಹೋಗ್ಬೇಕು. ತಿಳಿ ಆಗ್ಬೇಕದು, ತಿಳಿ ಗಣ್ಣಾಗ್ಬೇಕದು, ಹೊಳೆ ಗಣ್ಣಾಗ್ಬೇಕದು. ಹೊರಗಣ್ಣು ಮುಚ್ಚಬೇಕು, ಒಳಗಣ್ಣು ಬಿಚ್ಚಬೇಕು. ಹೊರಗಣ್ಣು ಮುಚ್ಚಬೇಕು, ಒಳಗಣ್ಣು ಬಿಚ್ಚಬೇಕು. ಒಳಗಣ್ಣಿನ ಒಳಗಿಂದ ಒಳಗೊಳಗೆ ಇಳಿಬೇಕು. ಇಳಿತ ಇಳಿತ ತಿಳಿ ಗಣ್ಣು ಮಾಡ್ಕೋಬೇಕು, ತಿಳಿ ಗಣ್ಣು ಮಾಡಿಕೊಂಡು ಹೊಳೆ ಗಣ್ಣು ಮಾಡ್ಕೋಬೇಕು. ಹೊಳೆ ಗಣ್ಣು ಮಾಡಿಕೊಂಡು ಹೊಳೆಯುತ್ತಾ ಹೊಳೆಯುತ್ತಾ ಇರತಕ್ಕಂತಹ ದಾರಿಯಲ್ಲಿ ಹೋಗಿ ಬಗೆಗಣ್ಣಲ್ಲಿರತಕ್ಕಂಥ ಭಗವಂತನ ದರ್ಶನ ಮಾಡ್ಕೋಬೇಕು. ಈ ಹೊಳೆ ಗಣ್ಣು ಅನ್ನತಕ್ಕಂಥದ್ದು ಆ ಸೂರ್ಯನ ಬೆಳಕು ನಮಗೆ ಬಿದ್ದಾಗ ಆ ಸೂರ್ಯನನ್ನು ಪ್ರಾರ್ಥನೆ ಮಾಡ್ಕೋಬೇಕು. ನನ್ನ ಒಳಗಣ್ಣಿನಲ್ಲಿ ಹೊಳೆಯಪ್ಪ ಹೊಳೆಯೇ ನೀನು ಸ್ವಾಮಿ ಅಂತ. ಸೂರ್ಯ ಅಂತಂದ್ರೆ ಲೈಟ್, ಸೂರ್ಯ ಅಂತಂದ್ರೆ ಬ್ರೈಟ್ನೆಸ್, ಗಾಯತ್ರಿಯ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಏಮ್, ಪರ್ಪಸ್ ಈಸ್ ಟು ಗೆಟ್ ದಿಸ್ ಲೈಟ್, ಡಿಲೈಟ್, ಬ್ರೈಟ್ನೆಸ್, ಎನ್ಲೈಟನ್ಮೆಂಟ್. ಗಾಯತ್ರಿ ಶಾಸ್ತ್ರವಾಗಿ ಓದತಕ್ಕಂಥದ್ದು ಬೇರೆ, ಬಟ್ ಇಮ್ಮಿಡಿಯೇಟ್ ಅಂಡ್ ಇಮ್ಮಿಡಿಯೇಟ್ ಇಂಪ್ಯಾಕ್ಟ್ ಅಂಡ್ ಇನ್ಫ್ಲೂಯೆನ್ಸ್ ಅಂತ ಬೇರೆ ಗಾಯತ್ರಿ. ಯು ಬಿಕಮ್ ಡಿಲೈಟ್ಫುಲ್, ಯು ಬಿಕಮ್ ಎನ್ಲೈಟನ್ಡ್. ಆರ್ಗನೈಸ್ಡ್ ಇಗ್ನೋರೆನ್ಸ್ ಅಂತ ಏನಿದೆ, ಈ ಸಂಸ್ಥೆಗಳು ಮಾಡ್ಕೊಂಡಿರ್ತೀವಲ್ಲ ಆರ್ಗನೈಸ್ಡ್ ಆಗಿ, ಹಾಗೆ ನಮ್ಮ ಮನಸ್ಸಿನ ಒಳಗಡೆ ಎಲ್ಲ ಇಗ್ನೋರೆನ್ಸ್ ಆರ್ಗನೈಸ್ಡ್ ಆಗಿ ಆರ್ಗನೈಸ್ಡ್ ಇಗ್ನೋರೆನ್ಸ್ ಅಂತ ಇದೆ. ಈ ಆರ್ಗನೈಸ್ಡ್ ಇಗ್ನೋರೆನ್ಸ್ ಹೋಗಬೇಕು ಅಂತಂತಂದ್ರೆ ಅಭಿಶಕ್ತಿ ಅದ್ಭುತವಾಗಿರತಕ್ಕಂಥ ಬೆಳಕಿನ ಪ್ರವಾಹ ಬರಬೇಕು.
ಅದು ಗಾಯತ್ರಿಯಿಂದ ಬರತಕ್ಕಂಥದ್ದು, ಸೂರ್ಯನಿಂದ ಬರತಕ್ಕಂಥದ್ದು. ಸೂರ್ಯ ಬಂತು ಅಂದ್ರೆ ಬೆಳಕು ಬಂತು, ಸೂರ್ಯ ಬಂತು ಅಂದ್ರೆ ಆಕ್ಟಿವೇಟ್ ಮಾಡ್ತಾನೆ. ಯಾಕೆ ಗಾಯತ್ರಿ ಮಾಡುವಂತಂದ್ರೆ, ನೀವು ಗಾಯತ್ರಿ ಮಾಡಿರತಕ್ಕಂಥ ಹುಬ್ಬನ್ನು ನೋಡಿ, ಗಾಯತ್ರಿ ಮಾಡ್ತಾ ಇರೋ ನೋಡಿ, ದಿಸ್ ಸ್ಟ್ಯಾಂಡಿಂಗ್ ದಿ ಗಾಯತ್ರಿ ವಿಸ್ ಪರ್ಫಾರ್ಮಿಂಗ್ ಸದ್ಯ ಅವತನ ವಿಲ್ ಬಿ ಮೋರ್ ಆಕ್ಟಿವ್. ಯಾಕೆ ಅಂದ್ರೆ ಸೂರ್ಯ ಬಂದು ಅಂದ್ರೆ ಕತ್ತಲಲ್ಲಿ ಜಡದಲ್ಲಿ ಮಲಗಿರತಕ್ಕಂಥ ಜಗತ್ತನ್ನ ಪ್ರಪಂಚವನ್ನ ಆಕ್ಟಿವೇಟ್ ಮಾಡ್ತಾನೆ. ಸೂರ್ಯ ಬಂತು ಅಂದ್ರೆ ಆಕ್ಟಿವೇಟ್ ಮಾಡ್ತಾನೆ, ಸೂರ್ಯ ಬಂತು ಅಂದ್ರೆ ಎಲೆಕ್ಟ್ರಿಫೈ ಮಾಡ್ತಾನೆ. ಗಾಯತ್ರಿ ಹೇಳೋರು ಆಕ್ಟಿವೇಟ್ ಆಗುತ್ತೆ, ಗಾಯತ್ರಿ ಹೇಳೋರಿಗೆ ಎಲೆಕ್ಟ್ರಿಫೈ ಮಾಡ್ತದೆ. ಸೂರ್ಯ ಬಂತು ಅಂತಂದ್ರೆ ಆರೋಗ್ಯ ಬರುತ್ತೆ. ಗಾಯತ್ರಿ ಹೇಳ್ಕೊಂಬಿಗೆ ನಮ್ಮ ಹಿಂದಿನ ಯಾರು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮುಖ ನೋಡ್ಬಾರ. ನೀವು ಇಷ್ಟು ಜನ ಎಲ್ಲ ಹಳ್ಳಿಯಿಂದ ಬಂದರೆ, ನೀವು ಹಳ್ಳಿದಲ್ಲಿ ಯಾವ ಸೂಪರ್, ಯಾವ ಮಣಿಪಾಲ್ ಹಾಸ್ಪಿಟಲ್ ಇತ್ತು, ಯಾವ ಅಪೋಲೋ ಹಾಸ್ಪಿಟಲ್ ಇತ್ತಪ್ಪ ಏನು? ಆದ್ರೆ ಎಲ್ಲ ಶತಾಯಿಗಳಾಗಿ ಬರುತ್ತಾ ಇದ್ರು, ಚೆನ್ನಾಗಿರ್ತಾ ಇದ್ರು. ಯಾಕೆ ಅಂದ್ರೆ ಆರೋಗ್ಯ ಭಾಸ್ಕರ ಆದಿಚ್ಛೆ. ಗಾಯತ್ರಿ ಸೂರ್ಯ ಆರೋಗ್ಯ ಆ ಲೈನ್ ಡೈರೆಕ್ಟ್ ಕನೆಕ್ಷನ್ ಇದ್ದವರಿಗೆ ಭಾಸ್ಕರ ಅಂದ್ರೆ ಆರೋಗ್ಯ ತರ್ತಾ ಇದ್ದ, ಸೂರ್ಯ ಅಂತಂದ್ರೆ ಆರೋಗ್ಯ ತರ್ತಾ ಇದ್ದ. ಮತ್ತೆ ಸೂರ್ಯ ಬೆಳಗ್ಗೆ ಟಿವಿ ನೋಡಿ, ನ್ಯೂಸ್ ಪೇಪರ್ ನೋಡಿ, 6:40 ಸೂರ್ಯ ಬರ್ತಾನೆ ಅಂತಂದ್ರೆ ಕರೆಕ್ಟ್ ಆಗಿ 6:40 ಸೂರ್ಯೋದಯ, 6:55 ಸೂರ್ಯಾಸ್ತ ಅಂದ್ರೆ ಅಷ್ಟೊತ್ತಿಗೆ ಆಗುತ್ತೆ. ಸೂರ್ಯ ಅವನ ಟೈಮ್ ಬಂದು ಬರ್ತಾನೆ, ಅವನ ಟೈಮ್ ಬಂದು ಹೋಗ್ತಾನೆ, ಅವನ ಕೆಲಸ ಮಾಡ್ಕೊಳ್ತಾನೆ. ಸೂರ್ಯ ರೆಗ್ಯುಲರ್, ಸೂರ್ಯ ಪಂಕ್ಚುಯಲ್, ಅವನು ಯಾವತ್ತು ಲೇಟ್ ಆಗಿ ಬರೋದಿಲ್ಲ. ಸೂರ್ಯನಿಂದ ಕಲಿಬೇಕಾಗಿರೋದು ರೆಗ್ಯುಲಾರಿಟಿ, ಪಂಕ್ಚುಯಾಲಿಟಿ. ಸೂರ್ಯನಿಂದ ಇನ್ನೊಂದು ಪಾಠ ಕಲಿಬೇಕು ಏನು ಅಂತಂದ್ರೆ, ಸೂರ್ಯ ನನಗೆ ತುಂಬಾ ಬೋರ್ ಆಗಿದೆ, ಫಟೀಗ್ ಆಗಿದೆ, ಸ್ಟ್ರೆಸ್ ಆಗಿದೆ, ನಾಳೆ ಸಿಎಲ್ ಅಪ್ಲೈ ಮಾಡ್ತೀನಿ, ಸೂರ್ಯ ಮೆಡಿಕಲ್ ಅಪ್ಲೈ ಮಾಡ್ತೀನಿ, ಇಎಲ್ ಅಪ್ಲೈ ಮಾಡ್ತೀನಿ. ಸೂರ್ಯ ರಜನೆ ತುಂಬಲ್ಲ, ಎವ್ರಿ ಡೇ ಹಿ ಕಮ್ಸ್, ಎವ್ರಿ ಡೇ ಹಿ ವರ್ಕ್ಸ್. ವರ್ಕ್ ಕಲ್ಚರ್ ಅವರಿಂದ ಕಲಿಬೇಕು, ವರ್ಕ್ ಕಲ್ಚರ್ ಕಲಿಬೇಕು ಸೂರ್ಯನಿಂದ. ಸೂರ್ಯನ ಆರಾಧನೆ ಇಟ್ಕೊಂಡಿರತಕ್ಕಂಥದ್ದು ಗಾಯತ್ರಿ ಮೂಲಕ ಜಗತ್ತು ವರ್ಕ್ ಕಲ್ಚರ್ ಮೋರ್ ಆಕ್ಟಿವ್. ಆಮೇಲೆ ಸೂರ್ಯ ಎರಡನೆಯ ಸೂರ್ಯ ಪ್ರಪಂಚದ ಎಲ್ಲ ಗಿಡಗಳು, ಹಳ್ಳಿಗಳು, ಗದ್ದೆಗಳು, ಹೂವುಗಳು, ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು, ಆಹಾರಗಳು, ಊಟಗಳು, ಆರೋಗ್ಯ ಎಲ್ಲೋ ನೀನೇ ಕೊಡ್ತೀಯಲ್ಲ ಸ್ವಾಮಿ, ಯು ಆರ್ ಗ್ರೇಟ್, ಯು ಆರ್ ಎಕ್ಸ್ಟ್ರಾಡಿನರಿ, ಹ್ಯಾಟ್ಸ್ ಆಫ್ ಟು ಯು, ಡಿಸ್ಟ್ರಿಬ್ಯೂಟ್ಸ್ ಯು ಅಂತ ನಮಸ್ಕಾರ ಮಾಡಿ ಸೂರ್ಯನಿಗೆ. ಸೂರ್ಯ ಏನಿರ್ತಾನೆ, ನಾನು ಯಾವ ಸಿನಿಮೆ ಗ್ರೇಟ್ ಇರ್ರಿ, ನಾನು ಬರ್ತೀನಿ, ನನಗೆ ಕೆಲಸ ಕೊಟ್ಟಿದ್ದಾರೆ, ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ, ನನ್ನ ಪಾಡಿ ನಾನು ಹೋಗ್ತೀನಿ, ನಾನೇನು ಗ್ರೇಟ್ ಅಲ್ಲ. ಲುಕ್ ಅಟ್ ದಿಸ್, ಇಡೀ ಜಗತ್ತಿಗೆ ಮಳೆಯನ್ನ, ಬೆಳೆಯನ್ನ, ಧನವನ್ನ, ಧಾನ್ಯವನ್ನ, ನೀರನ್ನ, ಆಹಾರವನ್ನ, ಸಮಸ್ತವನ್ನ, ಬೆಳಕನ್ನ, ಬಿಸಿಲನ್ನ, ಜ್ಞಾನವನ್ನ ಕೊಡತಕ್ಕಂಥ ಸೂರ್ಯ, ನಾನೇನು ಗ್ರೇಟ್ ರೀ, ಅವನೇ ಅಷ್ಟು ಸಿಂಪಲ್, ಅವನೇ ಅಷ್ಟು ನೋಬಲ್, ನಿಮ್ದು ಯಾವ ದೊಡ್ಡ. ಸೂರ್ಯನಿಂದ ಇನ್ನೊಂದು ಏನು ಕಲಿಕೆ ಅಂತಂದ್ರೆ, ಬಹಳ ಮೇಜರ್ ಲೆಸನ್ ಲರ್ನ್ ಫ್ರಮ್ ಸನ್ ಗಾಡ್. ಯಾಕೆ ಗಾಯತ್ರಿ ಸೂರ್ಯನೇ ಫೋಕಸ್ ಮಾಡ್ತು ನನಗೆ ಇದೆಲ್ಲ ನನಗೆ ಅರ್ಥ ಆಗ್ತಾ ಹೋಯ್ತು. ಸೂರ್ಯ ತನ್ನ ಪ್ರಖರ ಕಿರಣಗಳನ್ನ ಸಮುದ್ರದ ಮೇಲೆ ಬಿಟ್ಟು ಸಮುದ್ರದ ಮೇಲುಭಾಗದಿಂದ ಸಮುದ್ರದ ನೀರನ್ನ ಲಿಫ್ಟ್ ಮಾಡ್ತಾನೆ, ಆಕಾಶಕ್ಕೆ ಶಿಫ್ಟ್ ಮಾಡ್ತಾನೆ. ಸೂರ್ಯ ತನ್ನ ಪ್ರಖರ ಕಿರಣಗಳನ್ನ ಸಮುದ್ರದ ಮೇಲೆ ಬಿಟ್ಟು ಆ ಸಮುದ್ರದ ನೀರನ್ನ ಆಕಾಶಕ್ಕೆ ಲಿಫ್ಟ್ ಮಾಡ್ತಾನೆ, ಶಿಫ್ಟ್ ಮಾಡ್ತಾನೆ, ಅಲ್ಲಿ ಮೋಡಗಳನ್ನಾಗಿ ಬಿತ್ತಾನೆ. ಸ್ವಲ್ಪ ದಿನ ಆದ ಮೇಲೆ ಸೂರ್ಯ ಇನ್ನೂ ಪ್ರಖರ, ಮೋಸ್ಟ್ ಇಂಟೆನ್ಸ್ ಹೀಟ್ ರೇಸ್, ಇನ್ನೂ ತೀಕ್ಷ್ಣವಾಗಿರತಕ್ಕಂಥ, ತೀವ್ರವಾಗಿರತಕ್ಕಂಥ, ಬಿಸಿ ಬಿಸಿಯಾಗಿರತಕ್ಕಂಥ ಸೂರ್ಯ ಕಿರಣಗಳನ್ನ ಆಕಾಶದಲ್ಲಿರತಕ್ಕಂಥ ಮೋಡಗಳ ಮೇಲೆ ಬಿಡ್ತಾನೆ. ಬಿಟ್ಟು ಅದನ್ನ ಕರಗಿಸ್ತಾನೆ, ಕರಗಿಸ್ಬಿಟ್ಟು ನೀರು ಮಾಡ್ತಾನೆ, ನೀರು ಮಾಡಿ ಮಳೆ ಮಾಡ್ತಾನೆ, ಮಳೆಯಾಗಿ ಜಗತ್ತಿಗೆಲ್ಲ ನೀರು ಕೊಡ್ತಾನೆ. ದಿಸ್ ಈಸ್ ಮನಿ ಬುದ್ಧರಾಗಿ, ಮನಿ ಬುದ್ಧ. ದಿಸ್ ಎ ವೆರಿ ವೆರಿ ಹಂಬಲ್, ವೆರಿ ಗ್ರೇಟ್ ಜಾಬ್. ಏನು ಅಂತಂದ್ರೆ, ಸೂರ್ಯ ಸಮುದ್ರದಿಂದ ತಗೊಳತಕ್ಕಂಥದ್ದು ಸಾಲ್ಟ್ ವಾಟರ್, ಸಮುದ್ರ ಸೂರ್ಯನಿಗೆ ಕೊಡೋದು ಉಪ್ಪು ನೀರು, ಉಪ್ಪು ನೀರನ್ನ ತಗೊಂಡೋಗಿ ಅವೇ ಮಾಡ್ತಾನೆ. ಆದ್ರೆ ಸೂರ್ಯ ಸಮುದ್ರ ಉಪ್ಪು ನೀರು ಕೊಟ್ಟಿದೆ, ನಾನು ಉಪ್ಪು ನೀರೇ ಕೊಡ್ಬೇಕು ಅಂತ ಉಪ್ಪು ನೀರು ಯಾವತ್ತೂ ಕೊಟ್ಟಿಲ್ಲ. ಉಪ್ಪು ನೀರನ್ನ ತನ್ನ ಶಕ್ತಿಯಿಂದ, ತನ್ನ ಸಹನೆಯಿಂದ, ತನ್ನ ತಪಸ್ಸಿನಿಂದ ಸೀನೀರನ್ನ ಕನ್ವರ್ಟ್ ಮಾಡಿ ಸೀನೀರ್ ಕೊಡ್ತಾ ಇದ್ದಾನೆ. ದಿಸ್ ಗ್ರೇಟ್ ಲೆಸನ್ ಟು ಎವ್ರಿ ಒನ್ ಯುವರ್ ಜುಲಾ ಸನ್ ಗಾಡ್.
ನಿಮಗೆ ಈ ಕಮ್ಯುನಿಟಿ, ಈ ಸೊಸೈಟಿ, ಈ ಪ್ರಪಂಚ ಶಾಲಾಗ್ತಾರೆ, ಅಭಿನಂದನೆ ಮಾಡ್ತಾ ಇದ್ದಾರೆ. ಹುಚ್ಚು. ದಿಸ್ ವರ್ಲ್ಡ್, ದಿಸ್ ಕಮ್ಯುನಿಟಿ ಇಸ್ ದೇರ್ ಓನ್ಲಿ ಟು ಕ್ರಿಟಿಸೈಸ್ ಯು, ಟು ಕಾಮೆಂಟ್ ಅಪಾನ್ ಯು. ಉಪ್ಪುನೀರು ಕೊಡಕ್ ಇರೋದನ್ನೇ ಸಮಾಜ ಅನ್ನೋದು, ಅದು ಉಪ್ಪುನೀರು ಕೊಡ್ತೀರಿ ಅಂತ ಕ್ರೋಪ ಕ್ರೋಧದಿಂದ, ಅವೇಶದಿಂದ, ಆಕ್ರೋಶದಿಂದ. ಡೋಂಟ್ ಗಿವ್ ಬ್ಯಾಕ್ ಸಾಲ್ಟ್ ವಾಟರ್. ನೀನು ಉಪ್ಪುನೀರು ಕೊಡಬೇಡ, ಅವರು ಉಪ್ಪುನೀರು ಕೊಟ್ಟಿರ್ಬೋದು. ಪ್ರೊಸೆಸ್ ಇಟ್. ವಿವೇಕ ಇದೆ, ಬುದ್ಧಿ ಇದೆ, ಪ್ರೀತಿ ಇದೆ, ಜನಪ್ರೀತಿ ಇದೆ, ಜೀವಪ್ರೀತಿ ಇದೆ. ಉಪ್ಪುನೀರು ತಗೋ, ಕ್ರಿಟಿಸಮ್ ತಗೋ, ಕಾಮೆಂಟ್ರಿ ತಗೋ, ಪ್ರೊಸೆಸ್ ಮಾಡು, ಕನ್ವರ್ಟ್ ಮಾಡು, ಸಿವಿಯರ್ ಮಾಡು, ಸ್ಮೈಲ್ ಕೊಡು, ಹ್ಯಾಪಿನೆಸ್ ಕೊಡು, ಹೆಲ್ತ್ ಕೊಡು, ಎಲ್ಲರಿಗೂ ಸಿವಿಯರ್ ಕೊಡ್ತಾ ಹೋಗು. ದಿಸ್ ಈಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ಐಐಟಿ ಹೈದರಾಬಾದ್, ದೇ ಹ್ಯಾವ್ ಕಂಡಕ್ಟೆಡ್ ಲಾಟ್ ಆಫ್ ರಿಸರ್ಚ್ ಆನ್ ದ ಇಂಪ್ಯಾಕ್ಟ್ ಅಂಡ್ ಇನ್ಫ್ಲುಯೆನ್ಸ್ ಆಫ್ ಗಾಯತ್ರಿ ಮಂತ್ರ ಚಾಂಟಿಂಗ್ ಡ್ಯೂರಿಂಗ್ ಸಂಧ್ಯಾವಂದನ ಬೈ ದಿ ಯಂಗ್ಸ್ಟರ್ಸ್. ಯಂಗ್ಸ್ಟರ್ಸ್ ಯಾಕೆ ಯಂಗ್ಸ್ಟರ್ಸ್ ಅಂತ ಹೇಳ್ತೀವಿ ಅಂದರೆ, ಅನ್ಪೊಲ್ಯೂಟೆಡ್ ಮೈಂಡ್ಸ್ ಇದ್ದಾಗ, ಅನ್ಕರಪ್ಟ್ ಮೈಂಡ್ಸ್ ಇದ್ದಾಗ, ಅನ್ಕಂಟಾಮಿನೇಟೆಡ್ ಮೈಂಡ್ಸ್ ಇದ್ದಾಗ, ಮುಗ್ಧವಾಗಿರತಕ್ಕಂಥ ಭಾವನೆಗಳಿದ್ದಾಗ, ದೇವರಲ್ಲಿ ತಲೆ ಒಳಗೆ ಕೂಡಿಸ್ಕೊಂಡು ಶಕ್ತಿ ಇದ್ದಾಗ, ದೈವಿಕತೆ ಒಳಗೆ ಸುಪ್ರಸನ್ನವಾದಾಗ, ಒಳಗಡೆ ದೇವಭಾವ ಉದಿಸಿದಾಗ, ಆ ದೇವಭಾವದ ಪ್ರಶಾಂತ ಚಿತ್ತತೆಯಲ್ಲಿ ಆ ಗಾಯತ್ರಿ ಮಂತ್ರ ಮಾಡಿದಾಗ, ಏನೇನೋ ದೇಹದ ಮೇಲೆ, ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ, ಚಿತ್ತದ ಮೇಲೆ, ಚೈತನ್ಯದ ಮೇಲೆ ಪರಿಣಾಮ ಬೀರಿತು ಅನ್ನೋದನ್ನ ಮಾಡಿದ್ದಾರೆ. ಒಂದು ಯಾರು ಗಾಯತ್ರಿಯನ್ನು ಮಾಡ್ತಾ ಹೋಗ್ತಾರೆ they will not be disturbed or perturbed by the external turmoils, tensions and turbulences. ನಿನ್ನ ಹೊರ ಪ್ರಪಂಚದ ಹೊರಗಡೆ ಇರತಕ್ಕಂತಹ ಎಲ್ಲ ಕ್ಷೋಭೆಗಳಿಗೆ, ಗಲಾಟೆಗಳಿಗೆ, ಆ ವಿಚಿತ್ರವಾಗಿರತಕ್ಕಂಥ ಕೂಗುಗಳಿಗೆ, ಕಿರುಚಾಟಗಳಿಗೆ, ಅರಚಾಟಗಳಿಗೆ ಸಂಪೂರ್ಣವಾಗಿರತಕ್ಕಂಥ ಬಂದ್ ಮಾಡಿರುತ್ತೆ ನಿನ್ನ ಮನಸ್ಸು. ಯುವರ್ ಮೈಂಡ್ ವಿಲ್ ನಾಟ್ ಟೇಕ್ ಎನಿ ಎಕ್ಸ್ಟರ್ನಲ್ ಆಬ್ಸ್ಟ್ರಕ್ಷನ್ಸ್, ಅಬ್ಜೆಕ್ಷನ್ಸ್, ಟೆನ್ಷನ್ಸ್, ಟರ್ಮೋಯಿಲೆನ್ಸ್ ಅಂಡ್ ಟರ್ಬುಲೆನ್ಸಸ್. ಯಾರು ಗಾಯತ್ರಿಯನ್ನ ತುಂಬಾ ಭಕ್ತಿಯಿಂದ, ದೈವ ಪ್ರೀತಿಯಿಂದ, ಭಕ್ತಿ ಅಂತಂದ್ರೆ ಪರಮಾತ್ಮನ ಪ್ರೀತಿ ಮಾಡತಕ್ಕಂಥದ್ದು, ಪ್ರೀತಿಯ ಧಾರೆ. ಯಾಕೆ ಅನುಭವನೇ ಇಲ್ಲ ಅಂದ್ರೆ, ಮಕ್ಕಳದ ಪ್ರೀತಿ ಮಾಡೋಭವ ಇಲ್ಲ, ಹೆಂಡತಿನ ಪ್ರೀತಿ ಮಾಡೋಭವ ಇಲ್ಲ, ಗಂಡನ ಪ್ರೀತಿ ಮಾಡೋಭವ ಇಲ್ಲ, ತಂದೆ ತಾಯಿ ಪ್ರೀತಿ ಮಾಡೋಭವ ಇಲ್ಲ. ಇದನ್ನೇ ಇನ್ನೊಂದು ಸ್ವಲ್ಪ ಸ್ಪಿರಿಚುಯಲ್ ಹೈಡನ್ ಮಾಡಿಕೊಂಡು ಪರಮಾತ್ಮನ ಪ್ರೀತಿ ಮಾಡೋದನ್ನ ಭಕ್ತಿ ಅಂತ ಕರೀತಾರೆ. ಇಂಥ ಭಕ್ತಿಯನ್ನ ಪರಮಾತ್ಮನ ಮಾಡ್ತಾ ಪ್ರಶಾಂತ ಚಿತ್ತರಾಗಿ ಯಾರು ಗಾಯತ್ರಿಯನ್ನು ಮಾಡ್ತಾ ಇದ್ದಾರೆ, ಅಂಥವರ ಮನಸ್ಸು ಶಾಂತವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಲೋಕಾಂತಕ್ಕೆ ಹೋಗೋದಿಲ್ಲ, ಲೋಗರಗಳ ವಿಚಾರಕ್ಕೆ ಹೋಗೋದಿಲ್ಲ, ಓಗರದ ವಿಚಾರಕ್ಕೆ ಹೋಗೋದಿಲ್ಲ, ಹೊರಗಡೆಯ ವಿಚಿತ್ರ ವಿಕ್ಷಿಪ್ತ ವಿಚಾರಗಳ ಕಡೆ ಮನಸ್ಸು ಹೋಗೋದಿಲ್ಲ. ಹೊರಗಡೆ ಏನೇ ಆಗ್ತಿದ್ರು ಒಳಗಡೆ ಪ್ರಶಾಂತವಾಗಿರುತ್ತೆ, ಜನಕ ಮಹಾರಾಜನ ಹಾಗೆ. The first important direct benefit that is scientifically established and proved by the research is conducted on the impact and influence of the Gayatri is that it brings you immediately the cool and calm mind. Manasya shanti irukkudhu, prashanti irukkudhu. Nanu yaro obba mane hogi Gayatri hogi helta idde, manasu Gayatri madkole shanti irukkudhu, prashanti irukkudhu. Nan enti idaga avella illa agutte sir. ಏನ್ ಅರ್ಥ ಅಪ್ಪ, ಹೆಂಡತಿ ಇದ್ದ ಶಾಂತತೆ ಇರಲ್ಲ, ಅಲ್ಲ ಹೆಂಡತಿ ಇದ್ದ ಗಾಯತ್ರಿ ಎಲ್ಲ ಮಾಡಕ್ಕಾಗುತ್ತೆ ಸರ್. ನಾವು ಹೆಂಡತಿ ದ ಲೇಡೀಸ್ ಇನ್ ದ ಹೋಮ್, ಲೇಡೀಸ್ ಇನ್ ದ ಹೌಸ್ ಶುಡ್ ಕಾಂಪ್ಲಿಮೆಂಟ್, ಸಪೋರ್ಟ್, ಆರ್ಗನೈಸ್, ಹೆಲ್ಪ್ ಇನ್ ಆಲ್ ದ ಡಿವೈನ್ ಫಂಕ್ಷನಿಂಗ್ ದ ಹಸ್ಬೆಂಡ್ಸ್. ಗಂಡಂದರು ಮಾಡತಕ್ಕಂಥ ದೈವಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕವಾಗಿರತಕ್ಕಂಥ ಎಲ್ಲ ಕ್ರಿಯೆಗಳಲ್ಲಿ ಹೆಂಗಸು ತಮ್ಮನ್ನು ತಮ್ಮ ಸಂಪೂರ್ಣ ಕಳುಹಿಸಿಕೊಂಡು ಕೊಟ್ಟುಕೊಂಡು ಆ ಕೆಲಸಕ್ಕೆ ಸಹಕಾರಿಯಾಗಿರ್ಬೇಕು. ಹೆಂಡತಿಯ ಪ್ರೀತಿ ಭೀತಿ ಅಲ್ಲ, ಪ್ರೀತಿ ಇದನ್ನು ಎತ್ತರಿಸುತ್ತೆ. ಗಾಯತ್ರಿ ಮಾಡುವಾಗ ಮನಸ್ಸು ಶಾಂತವಾಗಿರ್ಬೇಕು ಅಂದ್ರೆ, ನಾನು ಹೆಂಡತಿ ಇರೋ ಆಗದೇ ಇಲ್ಲ ಅಂತಂದ್ರೆ ಅದು ಪ್ರಪಂಚದ ಆಗದೇ ಇಲ್ಲ. ಅದಕ್ಕೆ ಇವನ್ ಲೇಡೀಸ್ have a role, a responsibility in making the Sadhya Vandana reality, a ground reality, a grand reality. Yerakkal,
ಆ ರಿಸರ್ಚ್ ಹೇಳ್ತಾ ಇದ್ದೀನಿ. ಗಾಯತ್ರಿಯ ಶಾಸ್ತ್ರದ ಬಗ್ಗೆ ಬೆಳಗಿನ ಡಾಕ್ಟರ್ಗೂ ಚೆನ್ನಾಗಿ ಹೇಳ್ತಾರೆ, ನಾನು ರಿಸರ್ಚ್ ಹೇಳ್ತಾ ಹೋಗ್ತೀನಿ. ಸೆಕೆಂಡ್ ಇಮಿಡಿಯೇಟ್ ಇಂಪಾರ್ಟೆಂಟ್ ಬೆನಿಫಿಟ್ ಗಾಯತ್ರಿ ಈಸ್ ಇಟ್ ಇಂಪ್ರೂವ್ಸ್ ಇಮ್ಯುನಿಟಿ ಎಗೇನೆಸ್ಟ್ ಆಲ್ ಟೈಪ್ಸ್ ಆಫ್ ಡಿಸೀಸಸ್ ಅಂಡ್ ಏಲ್ಮೆಂಟ್ಸ್. ನಿನ್ನ ದೇಹಕ್ಕೆ ಚರ್ಮಕ್ಕೆ ಅಂಟಿಕೊಳ್ಳಬಹುದಾಗಿರತಕ್ಕಂಥ ಎಲ್ಲ ಹೊರ ರೋಗಗಳ ಸಂಪೂರ್ಣ ಬಂಧನ ಅದರ ನಿವಾರಣೆಗೆ ಅದು ಅಡ್ಡ ಒಂದು ಗೋಡೆಯನ್ನ ನಿರ್ಮಾಣ ಮಾಡತಕ್ಕಂಥ ಶಕ್ತಿ ಗಾಯತ್ರಿಗೆ ಇದೆ ಅನ್ನೋದನ್ನ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸಸ್ ಹೇಳ್ತಾರೆ, ವಿಚಾರ ಹೇಳ್ತಾ ಇರೋದು. ಇಟ್ ಡೆವಲಪ್ಸ್ ಎ ಸ್ಟ್ರಾಂಗ್ ಇಮ್ಯುನಿಟಿ ಪವರ್ ಅಗೇನೆಸ್ಟ್ ದಿ ಅಟ್ಯಾಕ್ ಆಫ್ ಎನಿ ಎಕ್ಸ್ಟರ್ನಲ್ ಏಲ್ಮೆಂಟ್ಸ್ ಎಕ್ಸ್ಟರ್ನಲ್ ಡಿಸೀಸಸ್. ಮೂರನೇದವ್ರು ಹೇಳ್ತಾರೆ ಏನು ಅಂತಂದ್ರೆ, ಪರ್ಟಿಕ್ಯುಲರ್ಲಿ ಚಿಲ್ಡ್ರನ್ ಸ್ಟೂಡೆಂಟ್ಸ್ ಯಂಗ್ಸ್ಟರ್ಸ್ ಪ್ರೊಫೆಷನಲ್ಸ್ ಯಾರು ಗಾಯತ್ರಿಯನ್ನು ಮಾಡ್ತಾ ಹೋಗ್ತಾರೆ, ಫೋಕಸ್ ಮಾಡ್ತಾ ಹೋಗ್ತಾರೆ, ಅವ್ರ ಮೈಂಡ್ ಅಲರ್ಟ್ ಆಗುತ್ತೆ, ಅಟೆಂಟಿವ್ ಆಗುತ್ತೆ, ಶಾರ್ಪ್ ಆಗುತ್ತೆ, ಸ್ಮಾರ್ಟ್ ಆಗುತ್ತೆ. ಇಟ್ ಲರ್ನ್ಸ್, ಇಟ್ ಆಲ್ಸೋ ಅನ್ಲರ್ನ್ಸ್ ಅನ್ಲರ್ನ್ಸ್ ದ ಅನ್ವಾಂಟೆಡ್ ಬಿಹೇವಿಯರ್ಸ್, ಲರ್ನ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಲರ್ನಿಂಗ್ ಸ್ಕಿಲ್ಸ್ ಅಂಡ್ ಲರ್ನಿಂಗ್ ಅಬಿಲಿಟೀಸ್ ಇನ್ ದಿ ಯಂಗ್ಸ್ಟರ್ಸ್ ಅಂಡ್ ಚಿಲ್ಡ್ರನ್ ವಿಲ್ ಇಂಪ್ರೂವ್ ಡ್ರಾಸ್ಟಿಕಲಿ ಬೈ ದಿ ಚಟಿಗಳು ಗಾಯತ್ರಿ. ಮಕ್ಕಳಿಗೆ ಸ್ಕೂಲ್ ಹೋಗತಕ್ಕಂತ ಗಂಡು ಮಕ್ಕಳನ್ನ ಮನೆಯಲ್ಲಿ 10 ನಿಮಿಷ ತಂದೆ ತಾಯಿಗಳು ಹಿಡಿದು ಕುಡಿಸಿ ಗಾಯತ್ರಿ ಮಾಡಿಸ್ಬೇಕು, ಮಾಡಿಸ್ಲೇಬೇಕು. ನಮ್ಮ ದೇಶದಲ್ಲಿ ಫಾರಿನ್ ಅಲ್ಲಿ ನಿಮ್ಮ ಎಲ್ಲರೂ ರಿಲೇಟಿವ್ಸ್ ಫ್ರೆಂಡ್ಸ್ ಫಾರಿನ್ ಅಲ್ಲಿ ಇದ್ದಾರೆ. ಸುಮ್ಮನೆ ಒಂದು ವಿಚಾರ ತಿಳ್ಕೊಳ್ಳಿ, ಇಂಥ ಒಂದು ಫಂಕ್ಷನ್ ಆದಾಗ ಇಂಗ್ಲೆಂಡ್ ಅಲ್ಲಾಗ್ಲಿ, ಸಿಂಗಾಪುರ್ ಅಲ್ಲಾಗ್ಲಿ, ಅಮೆರಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಯುರೋಪ್ ಅಲ್ಲಿ ಎಷ್ಟು ಜನ ದೊಡ್ಡವರಿಂದ ಎಲ್ಲಾ ಮಕ್ಕಳನ್ನು ಕರ್ಕೊಂಡ್ಬಂದಿರ್ತಾರೆ ಈ ಸಂಖ್ಯೆಯಲ್ಲಿ. ಎಲ್ಲಾ ಮಕ್ಕಳಿಗೂ ಸಂಸ್ಕಾರ ಕೊಡತಕ್ಕಂಥದ್ದು ದ ಫಸ್ಟ್ ದ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ದ ಡ್ಯೂಟಿ ಆಫ್ ದ ಪೇರೆಂಟ್. 50 ವರ್ಷ 60 ವರ್ಷ 70 ವರ್ಷ ಆಗಿದೆ, ನಿನ್ನ ಜನ್ಮದಲ್ಲಿ ನೀನು ರಿಪೇರಿ ಮಾಡಕ್ ಆಗಲ್ಲ, ಯು ಆರ್ ಕಂಡೀಷನ್. ಏನಾದ್ರೂ ಸಂಸ್ಕಾರ ಕೊಡಬೇಕು, ಸಂಸ್ಕೃತಿ ಕೊಡಬೇಕು, ಸಾಧನೆ ಮಾಡಬೇಕು ಅಂದ್ರೆ ಮಕ್ಕಳಿಂದ ಯುವಕರಿಂದ ಅವ್ರನ್ನ ಕರ್ಕೊಂಡ್ಬಿಟ್ಟು ಅವ್ರನ್ನ ಇಂಡಿಯಾದಲ್ಲಿ ಇದೊಂದು ದೊಡ್ಡ ರೋಗ ಆಯ್ತು. ಮಕ್ಕಳು ಬರಲ್ಲ ಅಂತ ಮಕ್ಕಳ ಕೈದಲ್ಲಿ ಮಕ್ಕಳು ಊಟ ಮಾಡಲ್ಲ ಅಂದ್ರೆ ಮೊಬೈಲ್ ಕೊಟ್ಟು ಕೂರಿಸೋದು. ಮಕ್ಕಳು ನೀವೆಲ್ಲರೂ ಫಂಕ್ಷನ್ಗೆ ಬರ್ಬೇಕಾದ್ರೆ ಮೊಬೈಲ್ ಕೊಟ್ಟು ಆನ್ ಮಾಡ್ಬಿಟ್ರೆ ಅವ್ರು ಹೇಳಿದ್ರೆ ಕೂಡ ಬಂದ್ಬಿಡೋದು. ಮಕ್ಕಳಿಂದ ಬಿಟ್ಟು ಮಕ್ಕಳಿಗೆ ಸಂಸ್ಕಾರ ಕೊಡದೆ ಇದು ಗಾಯತ್ರಿ ಬಗ್ಗೆ ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಶಾರ್ಪ್ನೆಸ್ ಬರಬೇಕು ಅಂದ್ರೆ, ಸ್ಮಾರ್ಟ್ನೆಸ್ ಬರಬೇಕು ಅಂತಂದ್ರೆ, ಅಲರ್ಟ್ ಆಗಿರ್ಬೇಕು ಅಂದ್ರೆ, ಅಟೆಂಟಿವ್ ಆಗಿರ್ಬೇಕು ಅಂದ್ರೆ, ಡಿಸ್ಟಿಂಕ್ಷನ್ ಬರಬೇಕು ಅಂದ್ರೆ, ಎಕ್ಸ್ಟ್ರಾಡಿನರಿ ರ್ಯಾಂಕಿಂಗ್ ಬರಬೇಕು ಅಂದ್ರೆ, ಒಳ್ಳೆ ಸ್ಕೂಲ್ ಒಳ್ಳೆ ಕಾಲೇಜ್ ಸೀಟ್ ಸಿಗ್ಬೇಕು ಅಂದ್ರೆ ಗಾಯತ್ರಿ ಮಾಡಿಸಿ ನೋಡಿ ಆಮೇಲೆ ನೀವು. ಶಾಸ್ತ್ರದವ್ರು ಹೇಳ್ತಾ ಇರೋ ಮಾತಲ್ಲ, IIT ಹೈದರಾಬಾದ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅವ್ರು ಹೇಳ್ತಾ ಇರತಕ್ಕಂಥ ಮಾತು ಹೇಳ್ತಾರೆ. ಆಮೇಲೆ ಗಾಯತ್ರಿಯ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಹೇಗಿದೆ ರಚನೆ, ಓಂ ಗುರು ಆ ಓಂಕಾರದಿಂದ ಪ್ರಾರಂಭವಾಗಿ, ಪ್ರಣವ ಮಂತ್ರದಿಂದ ಪ್ರಾರಂಭವಾಗಿ, ಓಂಕಾರ ಅಂದ್ರೆ ಪ್ರಣವ, ಪ್ರಣವ ಅಂತಂದ್ರೆ ಪ್ರಾಣಶಕ್ತಿ, ಪ್ರಾಣಶಕ್ತಿ ಅಂದ್ರೆ ಲೈಫ್ ಫೋರ್ಸ್, ಲೈಫ್ ಫೋರ್ಸ್ ಅಂದ್ರೆ ಬ್ರೀದಿಂಗ್, ಬ್ರೀದಿಂಗ್ ಕಂಡೀಷನಿಂಗ್, ಬ್ರೀದಿಂಗ್ ಇಂಪ್ರೂವ್ಮೆಂಟ್ ಆಟೋಮೆಟಿಕಲಿ ಕಮ್ಸ್ ವಿತ್ ಚಾಂಟಿಂಗ್ ಇನ್ ಗಾಯತ್ರಿ. ಗಾಯತ್ರಿ ಹೇಳೋದ್ರಿಂದ ಬ್ರೀದಿಂಗ್ ಸಿಸ್ಟಮ್ ಆಫ್ ದಿ ಪರ್ಸನ್ ಇಂಪ್ರೂವ್ಸ್. ಯಾರು ಗಾಯತ್ರಿ ಮಾಡ್ತಾ ಇದ್ದಾರೆ ಅವರು ಉಸಿರನ್ನು ನಿಧಾನವಾಗಿ ತಗೊಂಡು ದೀರ್ಘವಾಗಿ ಉಸಿರನ್ನು ಬಿಡೋದ್ರಿಂದ ಆ ಓಂಕಾರದ ಜೊತೆಗಳಲ್ಲಿ ರಿದಮಿಕ್ಕಾಗಿ ತಾವೇ ತಾವಾಗಿ ಅಭ್ಯಾಸ ಮಾಡ್ತಾರೆ. ಬ್ರೀತಿಂಗ್ ಟೆಕ್ನಿಕ್ ಅನ್ನು ಪ್ರಾಕ್ಟೀಸ್ ಮಾಡೋದಿಲ್ಲ. ಓಂಕಾರ ಹೇಳುವಾಗ, ಪ್ರಾಣವ ಹೇಳುವಾಗ, ಪ್ರಾಣಶಕ್ತಿಯ ನಿಯಂತ್ರಣ ಮಾಡುವಾಗ ಆಟೋಮ್ಯಾಟಿಕಲಿ ಬ್ರೀತಿಂಗ್ ಸಿಸ್ಟಮ್ ಇಂಪ್ರೂವ್ಸ್. ಅದಕ್ಕೆ ಬ್ರೀತಿಂಗ್ ಕ್ಲಾಸಸ್ ಇಂದ ಹೋಗಬೇಕಾಗಿಲ್ಲ. ಬ್ರೀತಿಂಗ್ ಸಿಸ್ಟಮ್ ಇಂಪ್ರೂವ್ಸ್ ಎ ಲಾಟ್ ದೋಸ್ ಹೂ ಚಾಂಟ್ ದಿಸ್ ಪ್ರಣವ ಓಂಕಾರ ಇನ್ ಗಾಯತ್ರಿ. ಅದೇನ್ ತಪ್ಪಿನ ಬಿಟ್ಟೇನು ಅನ್ನೋದನ್ನ ಅದನ್ನ ಏನು ಅಂದ್ರೆ, ಗಾಯತ್ರಿಯನ್ನು ಹೇಳಿದ್ರಿಂದ, ಓಂಕಾರವನ್ನು ಹೇಳಿದ್ರಿಂದ, ಬ್ರೀತಿಂಗ್ ಸಿಸ್ಟಮ್ ಇಂಪ್ರೂವ್ ಆಗೋದ್ರಿಂದ ಲಂಗ್ ಸಿಸ್ಟಮ್ಸ್ ನಿಮ್ಮ ಜೀವಿತದ ಕಡೆಯವರು ಕೂಡ ಸ್ಟ್ರಾಂಗ್ ಆಗಿರುತ್ತೆ, ಸ್ಟಡಿ ಆಗಿರುತ್ತೆ, ಸ್ಟಾಮಿನಾ ಆಗಿರುತ್ತೆ, ಕೆಳದಿಲ್ಲ ಅದು ಆಸ್ತಮ ಬರೋದಿಲ್ಲ ಅಂತವ್ರಿಗೆ. ಲಂಗ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ ಗಾಯತ್ರಿ ಹೇಳ್ಕೊಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಗಾಯತ್ರಿಯನ್ನ ನಿಧಾನವಾಗಿ ದೈವಿಕವಾಗಿ ಸಾಂಪ್ರದಾಯಿಕವಾಗಿ ಭಕ್ತಿಯಿಂದ ಹೇಳಿದಾಗ ಇಡೀ 24 ಅಕ್ಷರಗಳ ಜೋಡಣೆ ಹೇಗಿದೆ ಅಂತಂದ್ರೆ, ನಮ್ಮ ದೇಹದ ಸಪ್ತ ಚಕ್ರಗಳನ್ನ ಓಂ 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 ಸೋ ಓಂ ಈ
ಭೂಲೋಕ ಭೋಲೋಕ ಸ್ವಲೋಕ ಜನಲೋಕ ಮಹೋಲೋಕ ತಪೋಲೋಕ ಸತ್ಯಲೋಕ ನೋಡಿ ಏಳು ಲೋಕಗಳು ಮೇಲೆ ಅವೆಲ್ಲ ಒಳಗಡೆ ಇದೆ. ಸಪ್ತಚಕ್ರದ ಕೃತಿ ಕೇಳಣ್ಣ ಪರಮಾತ್ಮನ ಮಗ ವ್ಯಾಪ್ತಿ ತಿಳಿಯಣ್ಣ. ನಮ್ಮ ಹರಿದಾಸರು ಸಂಧ್ಯಾ ಆಡ್ಬಿಡುದು ಸಪ್ತ ಲೋಕಗಳು ಎಲ್ಲೋ ಆಕಾಶದಲ್ಲಿ ಅಂತರಿಕ್ಷದಲ್ಲಿ ಸ್ವರ್ಗಲೋಕದಲ್ಲಿ ಅವೆಲ್ಲ ಅಲ್ಲ ಸ್ವಾಮಿ. ನೀನು ಒಳಗಡೆ ಸಪ್ತ ಚಕ್ರಗಳು ಸಪ್ತ ಲೋಕಗಳು ಅವು ಪ್ರಾಸಮ ಆಗ್ಬೇಕಾದ್ರೆ ಅವು ಬಲ್ಲವಾಗ್ಬೇಕು ಅಂದ್ರೆ ಅವು ಅರಳ್ಕೋಬೇಕು ಅಂದ್ರೆ ಸಂಧ್ಯಾ ಸ್ಟಾರ್ಟ್ ಮಾಡು ಕಾಯಿತಿ ಹೇಳ್ಕೋ. ಒಳಗಿನ ಸಪ್ತ ಲೋಕಗಳು ಅನಾವರಣ ಬಿಡುತ್ತೆ. ಅಂದ್ರೆ ಚಕ್ರಗಳು ಸ್ಟಿಮ್ಯುಲೇಷನ್ ದಿ ಚಕ್ರಾಸ್ ಸ್ಟಿಮ್ಯುಲೇಷನ್ ದಿ ನಾಡೀಸ್ ಲುಕ್ ಅಟ್ ದಿಸ್ ಸ್ಟಿಮ್ಯುಲೇಷನ್ ದಿ ಚಕ್ರಾಸ್ ಸ್ಟಿಮ್ಯುಲೇಷನ್ ದಿ ನಾಡೀಸ್ ಸ್ಟಿಮ್ಯುಲೇಷನ್ ದಿ ಕಂಟ್ರೋಲ್ ದಿ ಬ್ರೀತಿಂಗ್ ಅಂಡ್ ಕಂಟ್ರೋಲ್ ದಿ ನರ್ವಸ್ ಸಿಸ್ಟಮ್. ಇದರ್ ಆಲ್ ಡೈರೆಕ್ಟ್ ಅಂಡ್ ಇಮಿಡಿಯೇಟ್ ಬೆನಿಫಿಟ್ ಆಫ್ ಚಟಿಂಗ್ ದಿ ಕಾಯಿದ್ರಿ. ನರ್ವಸ್ ಸಿಸ್ಟಮ್ ಪೂರ್ತಿ ಕಂಟ್ರೋಲಿಗೆ ಬರುತ್ತೆ. ಒಂದು ಸ್ವಲ್ಪ ವಯಸ್ಸಾಗ್ಬಿಟ್ಮೇಲೆ ನರ ಹಿಂಬಿಡುತ್ತೆ. 50-60 ಆಗ್ಬಿಟ್ಮೇಲೆ ಚಳಿಗಾಲ ಬಂದ್ರೆ ದೊಡ್ಡವರಲ್ಲಿ ಹೆದರ್ಕೊಂಡಿದ್ದಾರೆ. ಎಲ್ಲಿ ಯಾವ್ದಾರ ಹೇಳ್ಕೊಳ್ತಾರೆ ಹೇಳಕ್ಕಾಗಲ್ಲ. ನರ ಹಿಡ್ಕೊಂಡ್ರೆ ಪ್ರಾಣ ಹೋಗೋ ಪೇನ್ ಅದು. ಹೇಳ್ಕೊಬೇಕಾಗಲ್ಲ ಬಿಡಕ್ಕಾಗಲ್ಲ. ಡಾಕ್ಟರ್ ತಿರ್ಬೋದು ಇಲ್ಲಿ ಪೇನ್ ಅದು ಯಾಕೆ ಪೇನ್ ಅಂತ ಏನು ಹೇಳ್ಕೊಳ್ಳಲ್ಲ. ನರದ ಸೆಳೆತ ಇಲ್ಲೆಲ್ಲ ಹಿಡ್ಕೊಳುತ್ತೆ ಇಲ್ಲಿ ಹಿಡ್ಕೊಳುತ್ತೆ. ಆ ಕ್ಷಣದಲ್ಲಿ ಪ್ರಾಣ ಹೊಡೋಗುತ್ತೆ ಮತ್ತೆ ರಿಕವರ್ ಆಗೋದು ಬದುಕಿದ್ರು ಇಲ್ಲೋಸ್ಕೊಳುತ್ತೆ. ನರ್ವಸ್ ಇನ್ಸ್ಟೆಬಿಲಿಟಿ ನರ್ವಸ್ ವೀಕ್ನೆಸ್ ನರ್ವಸ್ ಶ್ಯಾಟರಿಂಗ್ ಎಂಡ್ ಆಫ್ ಅಲ್ಟಿಮೇಟ್ಲಿ ಇನ್ ಬೆಲ್ ಪಾಲ್ಸಿ ಆರ್ ಸ್ಟ್ರೋಕ್ಸ್. ಅದು ಕಂಟ್ರೋಲ್ ಆಗಬೇಕು ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಯಾರು ಗಾಯತ್ರಿ ಮಾಡ್ತಾ ಇದ್ದಾರೆ ಅವರಿಗೆ ನರ್ವಸ್ ಕಂಟ್ರೋಲ್ ಇರುತ್ತೆ ನಮಗೆ ಇಮ್ಯುನಿಟಿ ಸಿಸ್ಟಮ್ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಒಳಗಡೆ ಬಂಧಗಳು ವಿಚಿತ್ರವಾಗಿರತಕ್ಕಂಥ ರೀತಿಯಲ್ಲಿ ಎಲ್ಲ ನರಮಂಡಲಗಳನ್ನ ಸದೃಢವಾಗಿ ದೃಢಿಷ್ಠವಾಗಿ ಬಲಿಷ್ಠವಾಗಿ ವಿಶಿಷ್ಟವಾಗಿ ಇಟ್ಕೊಳುತ್ತೆ. ಬಹಳ ಮುಖ್ಯವಾಗಿರತಕ್ಕಂಥದ್ದು ಈಗ ಅಬ್ಸರ್ವ್ ಮಾಡ್ತಾ ಹೋಗಿ ನಿಮ್ಮ ಲೈಫ್ ಲೈನ್ನಲ್ಲಿ ನಿಮ್ಮ ಲೈಫ್ ಟೈಮ್ ಅಲ್ಲಿ ನಿಮ್ಮ ಲೈಫ್ ಪೊಸಿಷನ್ ಅಲ್ಲಿ ನಿಮ್ಮ ಜೀವನದ ಮೆರವಣಿಗೆಯಲ್ಲಿ ಸಾವಿರಾರು ಜನ ನೋಡ್ತಾ ಬರ್ತಿದ್ದೀರ. ಬಹಳಷ್ಟು ಜನರ ಮುಖದ ಮೇಲೆ ನಿರಾಶೆ ಹತಾಶೆ ದುರಾಶೆ ಬೇಸರ ಭವನೆ ಜಿಗುಪ್ಸೆ ಡಿಪ್ರೆಷನ್ ಆಪರೇಷನ್ ಸಪ್ರೆಷನ್ ಅಲ್ಟಿಮೇಟ್ಲಿ ಆಪರೇಷನ್ ಮುಖದ ಮೇಲೆ ಏನೋ ಡಿಸಪಾಯಿಂಟ್ಮೆಂಟ್ ಡಿಸ್ಎಂಚಂಟ್ಮೆಂಟ್ ಡಿಸಿಲ್ಯೂಷನ್ಮೆಂಟ್ ಬೇಡಪ್ಪ ಬೇಡ ಗೋಳು ಯಾಕಾರು ಇವನ್ ಮುಖ ನೋಡಿದ ಬೆಳಿಗ್ಗೆ ಇದು ಅಂತ ನೋಡೋರಿಗೆ ಇನ್ನು ಕೆಲವರು ಮುಖ ಬ್ರೈಟ್ ಆಗಿ ಗ್ಲೋ ಇರುತ್ತೆ ಗ್ಲೋ ಇರುತ್ತೆ. ಏನು ಅಂದ್ರೆ ಇಂಟರ್ನಲ್ ಪವರ್ ಆಫ್ ದಿ ಲೈಟ್ ಬ್ರಿಂಗ್ಸ್ ಎಕ್ಸ್ಟರ್ನಲ್ ಗ್ಲೋ ಟು ದ ಫೇಸ್ ಇಂಟರ್ನಲ್ ಪವರ್ ಆಫ್ ದಿ ಲೈಟ್ ಬ್ರಿಂಗ್ಸ್ ಎಕ್ಸ್ಟರ್ನಲ್ ಗ್ಲೋ ಟು ದ ಫೇಸ್. ಒಳಗಡೆ ಗಾಯತ್ರಿಯ ಅದ್ಭುತವಾಗಿರತಕ್ಕಂತಹ ಮಂತ್ರದ ಜಪದಿಂದ ಒಳಗಡೆ ಏನು ಬೆಳೆಗೆಲ್ಲ ಒಳಗೆಲ್ಲ ಬೆಳಗುತ್ತೆ ಒಳಗೆಲ್ಲ ಬೆಳಗುತ್ತೆ. ಅದಕ್ಕೇನಂತಾರೆ ಅಂದ್ರೆ ದೀವಲೋನ ಪ್ರಚೋದಯ ಧೀಮಹಿ ಧೀಮಹಿ ದಿಯೋಲೋನ ಪ್ರಚೋದಯ. ಆ ಧೀ ಅನ್ನೋದು ಇಂಟಲೆಕ್ಟ್ ಧೀ ಅನ್ನೋದು ಸ್ಪೆಷಲೈಸ್ ನಾಲೆಡ್ಜ್ ಮೆಂಟಲ್ ಪವರ್ ಬ್ರೈನ್ ಪವರ್. ಇದನ್ನ ಮೋಟಿವೇಟ್ ಮಾಡತಕ್ಕಂತ ಇದನ್ನ ಸ್ಟಿಮ್ಯುಲೇಟ್ ಮಾಡತಕ್ಕಂತ ಪಡೆದೆಬ್ಸತಕ್ಕಂತ ಜ್ಞಾನದ ಕಿರಣಗಳನ್ನು ಪಡೆದೆಬ್ಸತಕ್ಕಂತ ಜ್ಞಾನದ ನಿಗಂತಗಳನ್ನ ಪಡೆದೆಬ್ಸತಕ್ಕಂತ ಶಕ್ತಿ ಒಳಗಡೆ ಇರುತ್ತೆ. ಗೂಗಲ್ ಕಂಟ್ರೋಲ್ಸ್ ಅ ಹೋಲ್ ವರ್ಲ್ಡ್ ನಿಮಗೆ ಗೊತ್ತಿದೆ. ಗೂಗಲ್ ಕಂಟ್ರೋಲ್ಸ್ ಅ ಹೋಲ್ ವರ್ಲ್ಡ್ ಎವ್ರಿ ಸ್ಟೂಡೆಂಟ್ ಎವ್ರಿ ಯೂಸರ್ ಎವ್ರಿ ಸ್ಕೂಲ್ ಎವ್ರಿ ಕಂಟ್ರಿ. ಆ ಗೂಗಲ್ ಇಸ್ ಕಂಟ್ರೋಲ್ಡ್ ಬೈ ಒನ್ ಸೌತ್ ಇಂಡಿಯಾ ಲ್ಯೂಮಿನಿಟೀಸ್. ಆ ಸೌತ್ ಇಂಡಿಯನ್ ದಟ್ ಫೆಲೋ ಇಸ್ ಕಂಟ್ರೋಲ್ಡ್ ಬೈ ಇಸ್ ಬ್ರೈನ್ ಪವರ್. ಬ್ರೈನ್ ಪವರ್ ಇಸ್ ಅಲ್ಟಿಮೇಟ್ ಪವರ್. ಬ್ರೈನ್ ಪವರ್ ಅಂಡ್ ಇನ್ನು ಮುಂದೆ ಇಡೀ ಪ್ರಪಂಚದಲ್ಲಿ ಯಾರು ಬದುಕ್ತಾರೆ ಯಾರು ಉಳಿತಾರೆ ಯಾರು ಸರ್ವೇ ಆಗ್ತಾರೆ ಈ ಹೋರಾಟದಲ್ಲಿ ಹೊಡೆದಾಟದಲ್ಲಿ ಈ ಸ್ಟ್ರಗಲ್ ಅಲ್ಲಿ ಅಂತಂದ್ರೆ ಯಾರಿಗೆ ಬ್ರೈನ್ ಪವರ್ ಇದೆ ಇಂಟೆಲೆಕ್ಚುಯಲ್ ಪವರ್ ಇದೆ ನಾಲೆಡ್ಜ್ ಇಸ್ ದ ಪವರ್ ದೇ ಆರ್ ದಿ ಮೋಸ್ಟ್ ಪವರ್ಫುಲ್ ಪೀಪಲ್ ಆರ್ ಮೋಸ್ಟ್ ನಾಲೆಡ್ಜ್. ಯಾರು ಜ್ಞಾನದ ಅದ್ಭುತ ದಿಗಂತಗಳಿಗೆ ಕೈ ಚಾಚ್ತಾ ಇದ್ದಾರೆ ಯಾರು ದೈವಿಕವಾಗಿರತಕ್ಕಂಥ ಆಧ್ಯಾತ್ಮಿಕವಾಗಿರತಕ್ಕಂಥ ಅಸಾಧ್ಯವಾಗಿರತಕ್ಕಂಥ ಮಹತ್ತಾದ ಬೃಹತ್ ಆಗಿರತಕ್ಕಂಥ ದಿವ್ಯವಾಗಿರತಕ್ಕಂಥ ದೈವಿಕ ಶಕ್ತಿಯನ್ನು ವಶ ಮಾಡ್ಕೊಳ್ತಾರೆ ದೇ ಆರ್ ದಿ ಕಾಂಕರರ್ಸ್ ದಿ ವರ್ಲ್ಡ್.
Why is it the whole of California, whole the Silicon Valley, most of the topmost companies in the world are being controlled by the Indians and the South Indians and South Indian Brahmins in particular? BJP. Sandhya Vandana Gayatri, Yunta Shakti, the mental power and the mental level, you can see the difference. ಯಾರು ಸಂಧ್ಯಾವನ್ನೇ ಮಾಡ್ತಾ ಇಲ್ಲ, ಎಲ್ಲರೂ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಸಂಕಟ ಆಗುತ್ತೆ ನನಗೆ. ಬ್ರಾಹ್ಮಣರ ಪಕ್ಕದಿಂದ ನೋಡ್ಬೇಕಾ? ನೀವು ಮಾಡ್ಕೊಂಡು ಊಟದಿಂದ ಬ್ರಾಹ್ಮಣರು ಅಂತ ಕರೆಸ್ಕೋಬೇಕಾ? ಸಂಧ್ಯಾವನ್ನೇ ಮಾಡಲಿಲ್ಲ, ಗಾಯತ್ರಿ ಮಾಡಲಿಲ್ಲ ಅಂತಂದ್ರೆ ಬ್ರಾಹ್ಮಣ್ಯ ಇಲ್ಲ. ಅದರು ಅಬ್ಸಲ್ಯೂಟ್ಲಿ ಹೇಳಲ್ಲ ಅಷ್ಟೇ. ಅಟ್ ಮುಖದಲ್ಲಿ ಒಬ್ಬ ಮನುಷ್ಯ ನೋಡಿದ ತಕ್ಷಣ ಏನ್ ಚೈತನ್ಯ, ಏನ್ ಕಳೆ, ಏನ್ ಲಕ್ಷಣ, ಏನ್ ದಿವ್ಯತೆ, ಅಪ್ಪ ಇವರು ಬ್ರಾಹ್ಮಣ ಬರೋದು ಗಾಯತ್ರಿಯಿಂದ. ಅದು ಫಿಸಿಯೋಲಾಜಿಕಲ್, ಸೈಕಲಾಜಿಕಲ್, ಸೋಷಿಯಲಾಜಿಕಲ್ ಮೂರು ಡೈಮೆನ್ಷನ್ಸ್ ಇರುತ್ತೆ ಗಾಯತ್ರಿ. ಫಿಸಿಯೋಲಾಜಿಕಲ್, ಸೈಕಲಾಜಿಕಲ್, ಸೋಷಿಯಲಾಜಿಕಲ್ ಮೂರು ಡೈಮೆನ್ಷನ್ಸ್ ಅಲ್ಲಿ ಎದ್ವರೋನು ಗೆದ್ವರೋನು ಗಾಯತ್ರಿ ಮಾಡತಕ್ಕಂಥವನು. ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ಸ್, ಕಮ್ಯುನಿಕೇಶನ್ ಎಫೆಕ್ಟಿವ್ನೆಸ್ ಇಂಪ್ರೂವ್ಸ್, ಕ್ಯಾಪಬಿಲಿಟಿ ಆಫ್ ಎಕ್ಸಿಕ್ಯೂಟಿಂಗ್ ಥಿಂಗ್ಸ್, ಅದು ಡಿಸಿಷನ್ ಮೇಕಿಂಗ್ ಅಂಡ್ ಎಕ್ಸಿಕ್ಯೂಟಿವ್ ಫ್ಯಾಕಲ್ಟಿ ಇಸ್ ಇನ್ ದ ಬ್ರೈನ್. ಡಿಸಿಷನ್ ಮೇಕಿಂಗ್ ಅಂಡ್ ಎಕ್ಸಿಕ್ಯೂಟಿವ್ ಫ್ಯಾಕಲ್ಟಿ ಇಸ್ ಇನ್ ದ ಬ್ರೈನ್. ಆ ಬ್ರೈನ್ ಪವರು, ಮೈಂಡ್ ಪವರು ಬರಬೇಕು ಅಂತಂದ್ರೆ ಗಾಯತ್ರಿಯಿಂದ, ಡಿ ಶಕ್ತಿ ಪ್ರಚೋದನೆಯಿಂದ, ಸ್ಟಿಮ್ಯುಲೇಟಿಂಗ್ ಇಂಟೆಲೆಕ್ಚುವಲ್ ಸ್ಟಿಮ್ಯುಲೇಟಿಂಗ್ ದ ನಾಲೆಡ್ಜ್, ಅದಕ್ಕಾಗಿ ಗಾಯತ್ರಿಯನ್ನ ಮಾಡತಕ್ಕಂಥದ್ದು. ಇನ್ನು ಗಾಯತ್ರಿ, ಸಾವಿತ್ರಿ ಮತ್ತು ಸರಸ್ವತಿ ಎನ್ನತಕ್ಕಂಥದ್ದು ಮೂರು ಬರುತ್ತೆ ಇಲ್ಲಿ. ಗಾಯತ್ರಿ ಮಂತ್ರ ಇನ್ಕ್ಲೂಡ್ಸ್ ದಿಸ್ ಸಾವಿತ್ರಿ, ಸರಸ್ವತಿ, ಗಾಯತ್ರಿ ಮೂರರ ಉಪಾಸನೆ ನಡೆದೋಗುತ್ತೆ ಗಾಯತ್ರಿ ಮಾಡುವಾಗ. ಸಾವಿತ್ರಿ, ಸವಿತ್ರ, ಸಾವಿತ್ರಿಯನ್ನು ನೀವು ಹೇಳ್ತಾ ಇರುವಾಗ, ಸವಿತ್ರ ಹೇಳ್ತಾ ಇರುವಾಗ, ಸಾವಿತ್ರಿ ಅನ್ನತಕ್ಕಂಥ ದೇವತೆ ಗಾಯತ್ರಿ ಮಾಡುವಾಗ ಪ್ರಾಣಶಕ್ತಿಯನ್ನು ಪ್ರಚೋದನೆ ಮಾಡಿ, ಲೈಫ್ ಫೋರ್ಸ್ ಇನ್ಸ್ಟಿಲ್ ಮಾಡಿ, ಬ್ರೀತಿಂಗ್ನ ಪ್ರೊಟೆಕ್ಷನ್ ಮಾಡಿ, ಇಡೀ ಆರೋಗ್ಯವನ್ನು ಸದೃಢವಾಗಿ ಇಟ್ಕೊಳ್ಳತಕ್ಕಂಥದ್ದು ಈ ಸಾವಿತ್ರಿ. ಲೈಫ್ ಫೋರ್ಸ್, ಪ್ರಾಣಶಕ್ತಿಯ ಇಂಟ್ರೊಡಕ್ಷನ್. ಸರಸ್ವತಿ ಅನ್ನತಕ್ಕಂಥದ್ದು ನಾಲೆಡ್ಜ್ ಪವರ್, ಎಕ್ಸ್ಪ್ರೆಷನ್ ಪವರ್, ಒಂದು ಜ್ಞಾನ, ಜ್ಞಾನದ ಅಭಿವ್ಯಕ್ತಿ. ಇಫ್ ಯು ಆರ್ ನಾಲೆಡ್ಜಬಲ್ ಇಟ್ಸ್ ಓನ್ಲಿ 50%. ಇಫ್ ಯು ಆರ್ ಕ್ಯಾಪಬಲ್ ಆಫ್ ಗಿವಿಂಗ್ ಪರ್ಫೆಕ್ಟ್ ಪ್ರೆಸೆಂಟೇಷನ್ ಅಂಡ್ ಪ್ರೊಜೆಕ್ಷನ್ ಫಾರ್ ದಿ ನಾಲೆಡ್ಜ್ ಇಟ್ಸ್ 100%. ಅಕ್ವೈಸಿಷನ್ ಆಫ್ ನಾಲೆಡ್ಜ್ ಅಂಡ್ ಅಪ್ಲಿಕೇಶನ್ ಆಫ್ ನಾಲೆಡ್ಜ್, ಅಕ್ವಿಸಿಷನ್ ಆಫ್ ನಾಲೆಡ್ಜ್ ಅಂಡ್ ಅಪ್ಲಿಕೇಶನ್ ಆಫ್ ನಾಲೆಡ್ಜ್, ಪ್ರೊಕ್ಯೂರಿಂಗ್ ದ ನಾಲೆಡ್ಜ್, ಪ್ರೊಜೆಕ್ಷನ್ ಆಫ್ ನಾಲೆಡ್ಜ್, ಇದೆಲ್ಲ ಸರಸ್ವತಿ ಡೊಮೈನ್ಸ್ ಅನ್ನತಕ್ಕಂಥದ್ದು. ಗಾಯತ್ರಿ ಮಾಡಿರತಕ್ಕಂಥವನು ಸವಿತ್ರು, ಸಾವಿತ್ರಿಯಿಂದ ಪ್ರಾಣಶಕ್ತಿಯನ್ನ ಅದ್ಭುತವ ನಿಯಂತ್ರಣ ಮಾಡ್ಕೊತಾ ಇದ್ದಾನೆ. ಲೈಫ್ ಫೋರ್ಸ್ ಇಸ್ ಬೀಂಗ್ ಇನ್ಸ್ಟಿಲ್ಡ್. ಸರಸ್ವತಿಯಿಂದ ಜ್ಞಾನ ಅಭಿವ್ಯಕ್ತಿಗಳ ಅದ್ಭುತವಾಗಿರತಕ್ಕಂಥ ಜಾಯಿಂಟ್ ಸಾಧನೆ ಆಗುತ್ತೆ. ಇನ್ನು ಗಾಯತ್ರಿ, ಗಾಯತ್ರಿ ಏನು ಅಂತಂದ್ರೆ ಇಂದ್ರಿಯಗಳ ಸೆನ್ಸಸ್ ಅಂತ ಕರೀತೀರ. ಇಂದ್ರಿಯಗಳು, ಇಂದ್ರಿಯಗಳ ಮೇಲೆ ಅದ್ಭುತವಾಗಿರತಕ್ಕಂಥ ಇಡೀ ಜಗತ್ತಿನಲ್ಲಿ ಪ್ರಳಯ ಆಗೋಮೇಲೆ ನೀನು ಶಾಂತವಾಗಿರತಕ್ಕಂಥ ಆ ಸ್ಥಿತಿಯಲ್ಲಿ ಕೊಂಡೊಯ್ಯತಕ್ಕಂಥ ಸಾಧ್ಯತೆ ಗಾಯತ್ರಿ ಮಂತ್ರದಿಂದ ಸಿಗುತ್ತೆ. ಪ್ರಪಂಚ ಹೋಗಲಿ, ನನ್ನ ಪಾಡಿನ ಆರಾಮಾಗಿರ್ತೀನಿ, ಅದು ಗಾಯತ್ರಿಯಿಂದ ಬರುತ್ತೆ. ಇಡೀ ಜಗತ್ತನ್ನೇ ಪರಿವರ್ತನೆ ಮಾಡತಕ್ಕಂಥ ಜ್ಞಾನ ಮತ್ತೆ ವಾಕ್ಶಕ್ತಿ, ಅದು ಸರಸ್ವತಿಯಿಂದ ಬರುತ್ತೆ. ನನ್ನ 100 ವರ್ಷ ಆರೋಗ್ಯ ಆಯುಷ್ಯದ ದೃಢಕಾಯನಾಗಿರ್ತೀನಿ, ಇದು ಸಾವಿತ್ರಿಯಿಂದ ಬರುತ್ತೆ. ಈ ಮೂರರ ಸಮನ್ವಯ, ಸಹಸ್ಪಂದನ ಗಾಯತ್ರಿ ಮಂತ್ರದ ಪರಿಣಾಮ ಅದು. ಇದು ನನ್ನ ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ಎಷ್ಟು ದುಡ್ಡು ಇಟ್ಕೊಂಡಿದ್ದಾನೆ ಅನ್ನೋದು, ಒಬ್ಬ ವ್ಯಕ್ತಿ ಎಷ್ಟು ಪಾಪುಲರ್ ಫೇಮಸ್ ಕೀರ್ತಿವಂತ ಅನ್ನೋದು, ಒಬ್ಬ ವ್ಯಕ್ತಿ ಎಷ್ಟು ರೂಪವಂತ ಸುಂದರ ಸುಂದರಿ ಅನ್ನತಕ್ಕಂಥದ್ದು, ಅದು ಅತ್ಯಂತ ಕ್ಷಣಿಕ. ಯಾವ ಕ್ಷಣ ಬೇಕಾದ್ರೂ ಒಂದ್ಸಲ ಡಿಮಾನಿಟೈಸೇಷನ್ ಆಯ್ತು, ಯಾರು ಹೇಗಾಗ್ತಾರೆ ಅಂತ ಗೊತ್ತಾಗಿದೆ. ಸ್ವಲ್ಪ ವಯಸ್ಸಾದ್ಮೇಲೆ ರೂಪ ಅಂದ್ರೆ ಹೇಗೆ ಕಾಣ್ತಾರೆ ಅಂತ ಗೊತ್ತಾಗುತ್ತೆ. ಆದ್ರೆ ಬೌದ್ಧಿಕವಾಗಿರತಕ್ಕಂಥ ಕ್ಷಮತೆ ಇರತಕ್ಕಂಥವ್ರು 100 ವರ್ಷ. ನಾನು ಮೊನ್ನೆ ವೆರಿ ರೀಸೆಂಟ್ಲಿ ಶ್ರೀರಂಗಮಲ್ಲಿ ಹೋಗಿದ್ದೆ. 97 ವರ್ಷದ ಒಬ್ಬ ಉದ್ದ ತಾಳ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ವಿಡಿಯೋನು ಎಲ್ಲ ಇದೆ, ಇಟ್ಕೊಂಡು ಬೀದಿಲಿ ನರ್ತನ ಮಾಡಿಕೊಂಡು ಹಾಡು ಹೇಳಿಕೊಂಡು ಕುಣಿಕೊಂಡು ಹಾಡ್ಕೊಂಡು
ಎಷ್ಟು ಭಾಗವತ ವಿಷಯ ಬರ್ತಾ ಇದಾರೆ ಆಮೇಲೆ ಕೇಳಿದ್ರು 97 ಇಯರ್ಸ್ ಅಂದ್ರು ಅವ 97 ವರ್ಷದಲ್ಲಿ ಅಂತ ತೇಜಸ್ಸು ಅಂತ ವರ್ಚಸ್ಸು ಅಂತ ಹುಮ್ಮಸ್ಸು ಅಂತ ರಾಜಸ್ಸು ಅದು ಅವತ್ತೆ 97 ವರ್ಷ ಬಾಳಿ ಬದುಕಿ ನಗರದಲ್ಲಿ ಇರತಕ್ಕಂಥ ಯಶಸ್ಸು ಮತ್ತು ಶ್ರೇಯಸ್ಸು ಎಲ್ಲಿಂದ ಬಂತವರಿಗೆ ಗಾಯತ್ರಿ ಮಂತ್ರದಿಂದ ಬಂದಿರತಕ್ಕಂಥ ಸೊ ನಾನು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಗಾಯತ್ರಿಯ ಶಾಸ್ತ್ರೀಯವಾಗಿರತಕ್ಕಂಥ ವಿಚಾರಗಳನ್ನು ತಿಳಿಸೋದಕ್ಕೆ ಜನ ಇದ್ದಾರೆ ಆದರೆ ಯಂಗ್ಸ್ಟರ್ಸ್ಗೆ ಸ್ಟೂಡೆಂಟ್ಸ್ಗೆ ಪ್ರೊಫೆಷನಲ್ಸ್ಗೆ ಎಕ್ಸಿಕ್ಯೂಟಿವ್ಸ್ಗೆ ಹೌಸ್ವೈಫ್ಸ್ಗೆ ಈ ಗಾಯತ್ರಿ ಡೈರೆಕ್ಟ್ಲಿ ಇಮಿಡಿಯೇಟ್ಲಿ ನೌ ಅಂಡ್ ಹಿಯರ್ ಇಟ್ಸ್ ಗೋಯಿಂಗ್ ಟು ಬ್ರಿಂಗ್ ದ ಬೆನಿಫಿಟ್ ಟು ಯು ಇಟ್ಸ್ ಗೋಯಿಂಗ್ ಟು ಟ್ರಾನ್ಸ್ಫಾರ್ಮ್ ಯು ಗಾಯತ್ರಿ ಈಸ್ ನಾಟ್ ಇನ್ಫಾರ್ಮೇಷನ್ ಗಾಯತ್ರಿ ಈಸ್ ನಾಟ್ ಇನ್ಫಾರ್ಮೇಷನ್ ಇಟ್ ಇಸ್ ಟ್ರಾನ್ಸ್ಫಾರ್ಮೇಷನ್ ಅದು ಫ್ರಮ್ ಇಗ್ನೋರೆನ್ಸ್ ಟು ಲೈಟ್ ಡಿಲೈಟ್ ಎನ್ಲೈಟನ್ಮೆಂಟ್ ಎನ್ರಿಚ್ಮೆಂಟ್ ಎಲ್ಲಕ್ಕಿಂತ ಆರೋಗ್ಯ ಆಯುಷ್ಯ ಭಾಗ್ಯ ಸೌಭಾಗ್ಯ ದೃಢತೆ ಆಶಿಷ್ಟ ವಿಶಿಷ್ಟ ಬಲಿಷ್ಠವಾಗಿರ್ತಕ್ಕಂಥ ವ್ಯಕ್ತಿತ್ವ ಜಗತ್ತಲ್ಲಿ ಗೆಲ್ಲತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರಭುತ್ವ ಪಟುತ್ವ ಬರಬೇಕು ಅಂದರೆ ಗಾಯತ್ರಿಗೆ ಎಲ್ಲ ಮನೆಗಳಲ್ಲಿ ಪ್ರಾರ್ಥನೆ ದೊಡ್ಡವರಿಗೆ ನಾವು ಪ್ರಾರ್ಥನೆ ಮಾಡಲ್ಲ ಈ ಜನ್ಮಕ್ಕೆ ಚೇಂಜ್ ಆಗಲ್ಲ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಸ್ಟಿಲ್ ದೇರ್ ಅವೈಲಬಲ್ ಅವೈಲಬಲ್ ಎಕ್ಸೆಸಿಬಲ್ ರೀಚಬಲ್ ಅವ್ರನ್ನ ಒಂದು ಸಂಸ್ಕಾರ ಕೊಡಿ ಸಂಸ್ಕೃತಿ ಕೊಡಿ ಆಧ್ಯಾತ್ಮ ಕೊಡಿ ಧರ್ಮಶಕ್ತಿ ಕೊಡಿ ದೈವಭಕ್ತಿ ಕೊಡಿ ಗಾಯತ್ರಿ ಕೊಡಿ ಸಂಧ್ಯಾವನ್ನು ಮಾಡಿಸಿ ಈ 2 ಗಂಟೆ ಅವ್ರಿಗೆ ಎಲ್ಲೋ ಕಳಿಸೋ ಬದಲು 10 ನಿಮಿಷ ಸಂಧ್ಯಾವನ್ನು ಮಾಡಿಸಿ ಮಕ್ಕಳೆಲ್ಲ ನಿಮ್ಮ ಮಕ್ಕಳು ಉದ್ಧಾರ ಆಗಲಿ ಒಳ್ಳೆಯ ಭವಿಷ್ಯ ಆಗಲಿ ನಿಮ್ಮ ಮನೆ ಬೆಳೆಯಲಿ ನೀವು ಶಾಂತತೆ ಪ್ರಶಾಂತತೆ ಬರಲಿ ಸಾಧನೆ ಮಾಡಿ ಅಂತೇಳಿ ಥ್ಯಾಂಕ್ ಯು ಶಾಂತ್ ಯು ಬೆಸ್ಟ್ ಆಫ್ ದಮ್ ಗ್ರೇಟ್ ಟೈಮ್ಸ್ ಹಾಗೆ ಇವತ್ತು ನನಗೆ ಹವ್ಯಕ ಮಹಾಸಭಾ ಬಗ್ಗೆ ಇವತ್ತು ಫಸ್ಟ್ ಡಿಸ್ಟಿಂಕ್ಷನ್ ಇವತ್ತು ಇಷ್ಟು ವರ್ಷ ಫಸ್ಟ್ ಕ್ಲಾಸು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಿಡಲ್ ಸ್ಕೂಲು ಹೈಸ್ಕೂಲು ಗ್ರಾಜ್ಯುಯೇಷನ್ ಮಾಡಿ ಇವತ್ತು ಈ ಅಖಿಲ ಹವ್ಯಕ ಮಹಾಸಭಾ ಇವತ್ತು ಡಾಕ್ಟರೇಟ್ ಪಡ್ಕೊಂಡಿದೆ ಈ ಗಾಯತ್ರಿ ಅಂದ್ರೆ ಬೆಂಗಳೂರಲ್ಲಿ ಎಷ್ಟು ಬ್ರಾಹ್ಮಣ ಸಂಸ್ಥೆಗಳಿದೆ ಒಂದ್ ಬಿಡಲಿ ಗಾಯತ್ರಿ ಮಾಡಲಿಲ್ಲ ಅದು ಯಾವ ಸಿಂಹ ಬ್ರಾಹ್ಮಣ ಸಂಘ ಅಂತ ಅರ್ಥ ಆಗಲ್ಲ ಬಟ್ ಯು ಆರ್ ಡನ್ ಇಟ್ ರೀಚ್ ಟ್ರಿಬ್ಯೂಟ್ಸ್ ಟು ಯು ಪಾರ್ಟಿ ಗ್ರಾಜ್ಯುಯೇಷನ್ ಬೆಸ್ಟ್ ಆಗಿದೆ.